ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಕೆ ವೀಕ್ಷಕರವತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ಹಣಕಾಸಿನ ವಿಚಾರದಾಗ ಮಾತಾಡಿದ್ದೆ ಯಾವ್ಯಾವ ಲಗ್ನದವರಿಗೆ ಯಾವ್ಯಾವ ಝೋನಲ್ಲಿ ಹಣ ಇಟ್ಟಾಗ ಅದು ಒಳ್ಳೆಯದು ಒಳ್ಳೆ ರಿಸಲ್ಟನ್ನು ಕೊಡ್ಬೋದು ಅಥವಾ ಹಣಕಾಸಿನ ಬಗ್ಗೆ ಮಾತಾಡಬೇಕಾದರೂ ಕೂಡ ಯಾವ ದಿಕ್ಕಲ್ಲಿ ಕುಳಿತುಕೊಂಡು ಅವ್ರು ಮಾತಾಡಬೇಕಾದ್ರೂ ವಿಚಾರ ಮಾತಾಡಿದೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಕನ್ಯಾ ಲಗ್ನದವರಿಗೆ ಹೇಳಿಕೊಟ್ಟಿದೆ ಕನ್ಯಾ ಲಗ್ನದವರಿಗೆ ಯಾವ ಪಾರ್ಟ್ ಬರೆದೇ ಅವರಿಗೆ ನೈಋತ್ಯದ ಭಾಗ ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ಹಣಕಾಸನ್ನು ಇಟ್ಟಾಗ ಬಹಳ ಫೇವರೇಬಲ್ ಆದ ರಿಸಲ್ಟ್ ಅವ್ರ ಪಾಲಿಗೆ ಬರುತ್ತೆ ಅಂತ ನಿನ್ನೆ ಹೇಳಿದೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲೋ ಕಡೆ ಹಣಕಾಸು ಇನ್ಕ್ರೀಸ್ ಆಗಬೇಕು ಒಂದು ಸಣ್ಣ ಡಬ್ಬೆಯಲ್ಲಿ ಆದರೂ ಕೂಡ ಹಣಕಾಸನ್ನು ಹಾಕಿ ಅಲ್ಲಿ ಇಟ್ಕೊಳ್ಬೋದು ನೈಋತ್ಯದಲ್ಲಿ ತಿಜೋರಿ ಆದರೂ ಇಟ್ಕೊಳ್ಬೋದು ಕಬಾಟನು ಕೂಡ ಇಟ್ಕೊಳ್ಬೋದು ಆನಂತರ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕ್ವಾರಿ ಇದ್ದರೂ ಕೂಡ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅವರಿಗೆ ಕನ್ಯಾ ಲಗ್ನದವರಿಗೆ ಅದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ ಓಕೆ ನೆಕ್ಸ್ಟ್ ಬಂದುಬೇಡ ತುಲಾ ಲಗ್ನಕ್ಕೆ ತುಲಾ ಲಗ್ನಕ್ಕೆ ಕೂಡ ಸೇಮ್ ಇಲ್ಲಿ ನೈಋತ್ಯದ ಭಾಗ ಓಕೆ ತುಲಾ ಲಗ್ನದವರಿಗೆ ಕೂಡ ನೈಋತ್ಯದ ಭಾಗದಲ್ಲಿ ಹಣ ಇಟ್ಟಾಗ ಅಂದರೆ ನೈಋತ್ಯ ಆ ಔತ್ ಆಫ್ ಸೌತ್ ವೆಸ್ಟ್ ಬರುತ್ತೆ ನೈಋತ್ಯ ಅಥವಾ ಅದು ಎರಡು ಪಾರ್ಟಲ್ಲಿ ಒಂದು ಅದರಲ್ಲೂ ಕೂಡ ನೈಋತ್ಯದ ಭಾಗದಲ್ಲಿ ಇಟ್ಟುಕೊಂಡಾಗ ಹಣಕಾಸನ್ನು ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಹಣಕಾಸನ್ನು ಸ್ವಲ್ಪ ಒಂದು ಯಾವುದೋ ಒಂದು ಬಾಕ್ಸಲ್ಲಿ ಹಣವನ್ನು ಹಾಕಿ ಕೂಡ ಅಲ್ಲಿ ಇಟ್ಕೊಳ್ಬೋದು ನೀವು ಅಥವಾ ಒಂದು ಕಬಾಟನ್ನು ಇಟ್ಕೊಳ್ಬೋದು ನೀವು ಅಥವಾ ನಿಮ್ಮ ಯಾವುದೇ ಹಣಕಾಸನ್ನು ಇದ್ದರೂ ಕೂಡ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೋದು ನೀವು ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲದು ನಮ್ಮ ತುಲಾ ಲಗ್ನದವ್ರಿಗೆ ತುಲಾ ಲಗ್ನದವ್ರು ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ರೈಟಾ ತುಲಾ ಲಗ್ನದವರಿಗೆ ನೈಋತ್ಯದ ಭಾಗದಲ್ಲಿ ಹಣಕಾಸನ್ನು ಇಟ್ಟಾಗ ಬಹಳ ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಓಕೆ ನೆಕ್ಸ್ಟ್ ಬಂದ್ಬಿಡ ವೃಶ್ಚಿಕ ಲಗ್ನದವರಿಗೆ ವೃಶ್ಚಿಕ ಲಗ್ನದವರಿಗೆ ಹಣಕಾಸನ್ನು ಎಲ್ಲಿಡಬೇಕು ವೃಶ್ಚಿಕ ಲಗ್ನದ ವಿಶೇಷ ರೀತಿಯಲ್ಲಿ ಮನೆಯ ಈಶಾನ್ಯದ ಭಾಗ ಓಕೆ ಈಶಾನ್ಯದ ಭಾಗ ಗೊತ್ತಾಗದ ನಿಮಗೆ ಉತ್ತರ ಮತ್ತು ಪೂರ್ವ ಭಾಗ ಸೇರುವಂಥದ್ದು ಉತ್ತರ ಮತ್ತು ಪೂರ್ವ ಆ ಸೇರುವಂಥ ಜಾಗ ಏನಿದೆ ಅದನ್ನು ಈಶಾನ್ಯ ಭಾಗ ಅಂತ ಕರಿತೀವಿ ಆ ಈಶಾನ್ಯ ಭಾಗ ಈಶಾನ್ಯದ ಭಾಗದಲ್ಲಿ ನೀವೇನಾದರೂ ಹಣಕಾಸನ್ನು ಇಟ್ಟಾಗ ಅದು ಬಹಳ ಫೇವರೇಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಹಣಕಾಸಿನ ಯಾವುದೇ ವಿಚಾರಣೆ ಇರ್ಬೋದು ಹಣಕಾಸು ಕೇಳಲಿಕ್ಕೆ ಇರ್ಬೋದು ಅಥವಾ ಬ್ಯಾಂಕಿಗೆ ಫೋನ್ ಮಾಡಿ ಫೋನ್ ಮಾಡೋದಿರ್ಬೋದು ಅಥವಾ ಯಾರಿಗಾದ್ರೂ ಸಾಲ ಕೊಟ್ಟಿದ್ದೀರಿ ಅದರ ಮುಖ ಅದನ್ನು ಪಡ್ಕೊಳ್ಳಲಿಕ್ಕೆ ಇರ್ಬೋದು ಸೊ ನಾರ್ತ್ ಈಸ್ಟಲ್ಲಿ ಕುಳಿತುಕೊಂಡು ನೀವು ಅದರ ಬಗ್ಗೆ ಮಾತಾಡಿದಾಗ ಯಾರು ವೃಶ್ಚಿಕ ಲಗ್ನದವರು ಅದು ಬಹಳ ಫೇವರೇಬಲ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ದೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾರ್ತ್ ಈಸ್ಟ್ ತುಂಬ ಫೇವರೇಬಲ್ ಆಗಿದೆ ನೀವು ಅಲ್ಲಿ ನಾನು ನಾರ್ತ್ ಈಸ್ಟಲ್ಲಿ ಕಬಾಟನ್ನು ಇಟ್ಕೊಳ್ಳುವಂಥ ಅಗತ್ಯ ಎಲ್ಲ ಭಾರ ಬರಬಾರ್ದಲ್ಲಿಗೆ ಒಂದು ಸಣ್ಣ ಪೆಟ್ಟಿಗೆ ಒಂದು ಸಣ್ಣ ಡಬ್ಬಿ ಒಂದು ಸಣ್ಣ ಬಾಕ್ಸ್ ಅದರಲ್ಲಿ ಹಣವನ್ನು ಹಾಕಿ ಖಂಡಿತ ಅಲ್ಲಿ ಇಟ್ಕೊಳ್ಬೋದು ನೀವು ಅಥವಾ ಹಣಕಾಸು ನಿಮ್ದು ಏನು ಗೇನ್ ಆಗಿದೆ ಆ ಹಣಕಾಸನ್ನು ಅಲ್ಲಿ ಕೂಡ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ ಈಗ ಹೆಚ್ಚಿನವರು ಏನು ಮಾಡ್ತಾರೆ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ವಿಷಯ ಬೇರೆ ಬಟ್ ಮನೆಯಲ್ಲಿ ನೀವು ಎಷ್ಟೇ ಬ್ಯಾಂಕಲ್ಲಿ ಹಣ ಇಟ್ಟರೂ ಕೂಡ ಮನೆಯಲ್ಲಿ ಸ್ವಲ್ಪ ಹಣ ಬೇಕೇ ಬೇಕು ಆನಂತರ ಕೆಲವರು ಬಂಗಾರವನ್ನು ಕೂಡ ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಟಿರ್ತಾರೆ ಸೊ ಇಟ್ಕೊಳ್ಬೋದು ಪರವಾಗಿಲ್ಲ ಬಟ್ ಸ್ವಲ್ಪ ಬಂಗಾರಂತೂ ಮನೆಯಲ್ಲಿ ಇರಲೇಬೇಕು ಯಾಕಂದರೆ ಗುರುತತ್ವ ಏನುಂಟು ಮನೆಯಲ್ಲಿ ಬರಲೇಬೇಕು ಅದಕ್ಕೋಸ್ಕರ ಸ್ವಲ್ಪ ಬಂಗಾರ ಮನೆಯಲ್ಲಿ ಇರಲೇಬೇಕು ಅದು ಬಹಳ ಫೇವರಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಆನಂತರ ಹಣಕಾಸು ಕೂಡ ಎಲ್ಲ ಬ್ಯಾಂಕಲ್ಲೇ ಇದ್ದುಕೊಂಡು ವ್ಯವಹಾರ ಮಾಡೋದಲ್ಲ ಸ್ವಲ್ಪ ಹಣಕಾಸು ಕ್ಯಾಶ್ ನಗದು ಅಲ್ವಾ ಮನೆಯಲ್ಲಿ ಇರಲೇಬೇಕಾದಂತಹ ಅನಿವಾರ್ಯತೆ ಉಂಟು ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ ಓಕೆನಾ ರೈಟ್ ಗೊತ್ತಾಯಿತು ಇನ್ನು ವೃಶ್ಚಿಕ ಲಗ್ನದವರಿಗೆ ನ ಈಶಾನ್ಯದ ಭಾಗ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ಕೊಡುವಂಥದ್ದು ತುಂಬ ಒಂದು ಪ್ರಾಸ್ಪರಿಟಿಯನ್ನು ಕೊಡುವಂಥ ಜಾಗ ಅಂತ ಹೇಳಿದೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇನೋ ಅಲ್ಲಿ ದೇವ್ರಕೋಣೆ ಮಾಡ್ಕೊಂಡಿದ್ದರೆ ದೇವ್ರಕೋಣೆಯ ಒಳಗಡೆನೇ ಹಣಕಾಸನ್ನು ಖಂಡಿತ ನೀವು ಇಟ್ಕೊಳ್ಬೋದು ಅದು ಕೂಡ ಫೇವರಬಲ್ ಅಂದರೆ ನಿಮ್ಮ ಪಾಲಿಗೆ ಆಗುತ್ತೆ ವೃಷ್ಟಿಕಲಗ್ನಾದವರು ಟ್ರೈ ಮಾಡಿ ನೋಡಿ ಅಂತ ಒಂದೆರಡು ತಿಂಗಳು ಟ್ರೈ ಮಾಡಿ ನೋಡಿ ಏನು ಹೋಗುತ್ತೆ ಅದರಲ್ಲಿ ಲಾಸ್ ಅಂತೂ ಆಗಲ್ಲ ನಿಮಗೆ ರೈಟಲ್ಲಿ ಲಾಸ್ ಅಂತ ಆಗುವಂಥದ್ದಲ್ಲ ಅದರಲ್ಲಿ ಯಾವುದೇ ಸೈಡ್ ಇಫೆಕ್ಟ್ಸ್ ಅಂತೂ ಖಂಡಿತ ಇಲ್ಲ ಸೊ ನೀವು ಪ್ರಯತ್ನ ಮಾಡುವುದರಲ್ಲಿ ಏನು ಸಮಸ್ಯೆ ಇದೆ ಖಂಡಿತ ಪ್ರಯತ್ನ ಮಾಡಿ ನೋಡ್ಬೋದು ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಸಾಧ್ಯತೆ ಉಂಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೈಟ್ ತಾನೇ ಏನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ ಯಾರ್ ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನೀಗ ವೇಣುಗೋಪಾಲ್ ಅಂತ ಅಂದ್ರೆ ನನ್ನ ಅಳಿಯನ ಬಗ್ಗೆ ನಾನು ಕೇಳಿಕ್ಕಿತ್ತು ಮಯೂರ್ ಅಂತ ಅವನ ಹೆಸರು ಹ್ಮ್ ಅಳಿಯ ಅಂದ್ರೆ ಹೇಗೆ ಸರ್ ಮಗಳ ಗಂಡನ ಅಥವಾ ಯಾವ ಯಾವ ನನ್ನ ತಂಗಿಯ ಮಗ ಹಾ ಸರಿ ಅವರ ಹೆಸರು ಮತ್ತೆ ಹುಟ್ಟಿದ ದಿನ ಹೇಳಿ ಸರ್ ಮಯೂರ್ ಓಕೆ ಫಿಫ್ಟೀನ್ ನೈನ್ ಟೂ ತೌಸಂಡ್ ಒನ್ ಸಮಯ ಹೇಳಿ ಸರ್ 8 24 pm ಎಷ್ಟು ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷ ರಾತ್ರಿ ಹುಟ್ಟಿದಲ್ಲಿ ಸರ್ ಆ ಮೈ ಸೌರ ನಕ್ಷತ್ರ ಬಂದು ಮಗ ನಕ್ಷತ್ರ ಸಿಂಹ ರಾಶಿ ಜಾತಕನ ಸರಿ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಅದೇ ಎಜುಕೇಶನ್ ಆತಂದ್ರೆ ಇದು ಎಕ್ಸಾಮ್ ನೀಟ್ ಎಕ್ಸಾಮ್ ಎಲ್ಲ ಕೂತ್ ಮೆಡಿಕಲ್ ಸೀಟ್ ಬಗ್ಗೆ ಅದೆಲ್ಲ ಎಜುಕೇಶನ್ ಬಗ್ಗೆ ಹ್ಮ್ ಹ್ಮ್ ಅದ್ರಲ್ಲಿ ಎಜುಕೇಶನ್ ಬಗ್ಗೆ ಕೂಡ ಏನ್ ತಿಳ್ಕೊಳ್ಬೇಕು ಸರ್ ಪರ್ಟಿಕ್ಯುಲರ್ ಆಗಿ ಹೇಳಿ ನನ್ಗೆ ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ ನೀಟ್ ಎಕ್ಸಾಮ್ ಗೆ ಕೂತ್ಕೊಳ್ತೇವೆ ಅಲ್ಲ ಆದ್ರೆ ನೆಕ್ಸ್ಟ್ ಲಾಸ್ಟ್ ಡೇ ಸ್ವಲ್ಪ ಇದಾಯ್ತು ಈ ಸರ್ತಿ ಹೇಗೆ ಅಂತ ಹೇಳಿ ಹಾಂ ಓಕೆ ಅದರ ಬಗ್ಗೆ ಮಾತಾಡ್ತೀನಿ ಸರ್ ನೋಡಿ ಜಾತಕ ಏನಾಗುತ್ತೆ ಮಗ ನಕ್ಷತ್ರ ಸಿಂಹರಾಶಿ ಜಾತಕ ರೈಟ್ ತಾನೆ ಓಕೆ ಈಗೇನಾಗುತ್ತೆ ಈಗೇನು ಸರ್ ಮಧ್ಯದಲ್ಲಿ ಮಾತಾಡಬೇಡಿ ಈಗೇನಾಗುತ್ತೆ ಗೊತ್ತ ಅವರಿಗೆ ದಶೆ ನಡೀತಾ ಉಂಟು ಓಕೆ ಶುಕ್ರನಲ್ಲಿ ಶನಿಭುಕ್ತಿ ನಡೀತಾ ಉಂಟು ಯಾವಾಗ ಯಾವುದೇ ವ್ಯಕ್ತಿಗೆ ಶುಕ್ರ ದಶೆ ಶನಿ ದಶೆ ರಾಹು ದಶೆ ಬಂದಾಗ ಅವರ ಮೂಮೆಂಟ್ ಏನುಂಟು ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಬೇರೆ ವಿಚಾರಗಳಲ್ಲಿ ಇಂಟ್ರೆಸ್ಟ್ ತಗೊಳ್ತಾರೆ ಹೊರತು ಓದಿನಲ್ಲಿ ಇಂಟ್ರೆಸ್ಟ್ ತಗೊಳ್ಳೋದು ಕಷ್ಟ ಆಗುತ್ತೆ ಸರ್ ಸೊ ಇದನ್ನು ನೀವು ನೋಡ್ಬೇಕು ಅವರೇನು ಆಲಸ್ಯ ಮಾಡ್ತಾರಾ ಬೇರೆ ವಿಚಾರಗಳಲ್ಲಿ ಇಂಟ್ರೆಸ್ಟ್ ತಗೊಳ್ತಾರಾ ಸೊ ಅದು ಮತ್ತೆ ಕಷ್ಟ ಆಗುವಂಥ ಸಾಧ್ಯತೆ ಉಂಟು ಅವ್ರಿಗೆ ಹೇಳಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಯಾವುದಕ್ಕೆ ಓದಿನಲ್ಲಿ ಮಾಡಬೇಕು ಅವರು ಓಕೆನಾ ಸೊ ಇದನ್ನು ಅವರಿಗೆ ಮುಖ್ಯವಾಗಿ ಹೇಳಬೇಕಾದ ಅನಿವಾರ್ಯತೆ ನೋಡಿ ಏನಾಯಿತು ಹತ್ತಿರ ಹತ್ತನೇ ವಯಸ್ಸಿನಿಂದ ಹಿಡಿದು ಹತ್ತೊಂಬತ್ತನೇ ವಯಸ್ಸಿನವರಿಗೆ ಅದು ಪ್ರಾಬ್ಲಮೇ ಅಲ್ಲ ಓಕೆನಾ ಅವ್ರು ಚೆನ್ನಾಗಿ ಹೋಗಿದ್ದಾರೆ ನೋ ಪ್ರಾಬ್ಲಮ್ ಇಪ್ಪತ್ತು ಬಂತು ಅಲ್ವಾ ಹತ್ತೊಂಬತ್ತು ಕಳೆದು ಇಪ್ಪತ್ತು ಸ್ಟಾರ್ಟ್ ಆಯಿತು ಅಂದರೆ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಯಿತು ಯಾಕಂದರೆ ಅಲ್ಲಿ ಶನಿ ಕೆಲಸ ಮಾಡ್ತಾ ಇದ್ದಾನೆ ಶನಿ ಕೆಲಸ ಮಾಡುವಾಗ ಆಲಸ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಓದೋಕ್ಕೆ ಮನಸ್ಸನ್ನು ಕೊಡೋದಿಲ್ಲ ಪ್ರಾಬ್ಲಮನ್ನು ಕ್ರಿಯೇಟ್ ಹಾಗಾದರೆ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಇವನು ಪಾಲಿಗೆಗಂತೂ ಖಂಡಿತ ಇದೆ ಸರ್ ನಾನು ಹೇಳಿದ್ರೆ ಸ್ವಲ್ಪ ಅವ್ನಿಗೆ ಪುಷ್ ಮಾಡಿ ಸ್ವಲ್ಪ ಏನಾದರೂ ಅಥವಾ ಯಾರಾದರೂ ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಕಲಿಯೋರು ಅವರ ಜೊತೆಗೆ ಅವರನ್ನು ಕಳಿಸ್ಕೊಳ್ಲಿಕ್ಕೆ ಹೇಳಿ ಆನಂತರ ಅವರ ಸ್ಕೂಲಲ್ಲಿ ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನೀವು ಹೇಳ್ತಾ 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 ಖಂಡಿತ ಅವರು ಓದಿಯೇ ಓದ್ತಾರೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲೇನಾಗುತ್ತೆ ಪಂಚಮದಲ್ಲಿ ಯಾರಿದ್ದಾರೆ ಸೂರ್ಯ ಇದ್ದಾನೆ ಪಂಚಮದಲ್ಲಿ ಆತ ಸ್ವಂತ ಮನೆಯಲ್ಲಿದ್ದಾನೆ ಸೊ ಅದು ಬಹಳ ಫೇವರೇಬಲ್ ಆಗುತ್ತೆ ಬಟ್ ಪಂಚಮಾಧಿಪತಿಯಲ್ಲಿದ್ದಾನೆ ಆತ ಕೇತು ಜೊತೆಗೆ ಕಾಂಬಿನೇಷನ್ ಇಲ್ಲ ಏನಾಗುತ್ತೆ ಕೇತು ಜೊತೆ ಕಾಂಬಿನೇಷನ್ ಬಂದಾಗ ಎಜುಕೇಷನನ್ನು ಡಿಸ್ಕನೆಕ್ಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಇರ್ತದೆ ಸರ್ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅವನ ಬೆನ್ನ ಹಿಂದೆನೇ ಇರಬೇಕಾಗುತ್ತೆ ಸ್ವಲ್ಪ ಪುಷ್ ಮಾಡಬೇಕಾಗುತ್ತೆ ಮತ್ತೆ ಗಣಪತಿ ಟೆಂಪಲ್ಗೆ ಹೋಗಿ ಆ ಪ್ರಾರ್ಥನೆ ಪ್ರೇಯರ್ ಮಾಡಬೇಕಾದಂತ ಅನಿವಾರ್ಯ ಸೊ ಅವನ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಕಳಿಸ್ಕೊಡಿ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಾಲಿಗೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಒಳ್ಳೆದಾಗುತ್ತೆ ಸರ್ ಓಕೆನಾ ಓಕೆ ಒಳದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾರಾದರೂ ಅಷ್ಟೇ ಅವರಿಗೆ ದಶೆ ಬಂತು ರಾಹು ದಶೆ ಬಂತು ಮತ್ತು ಶುಕ್ರ ದಶೆ ಬಂತು ಆ ಮೂಮೆಂಟಲ್ಲಿ ಅವ್ರು ಅವರಾಗಿರಲ್ಲ ಅವ್ರು ಬೇರೆ ವಿಚಾರಗಳೆಲ್ಲ ಇಂಟ್ರೆಸ್ಟ್ ತಗೊಳ್ತಾರೆ ಅಂತ ಒಂದು ಪರಿಸ್ಥಿತಿ ಇರುತ್ತದೆ ಅದಕ್ಕೆ ಯಾರಿಗೆ ಮಕ್ಕಳಿಗೆ ಅಂತ ದಶೆ ನೀಡುವಾಗ ಅದು ಒಳ್ಳೆಯದಂತೂ ಈಗ ಈಗೇನಾಗುತ್ತೆ ಸಣ್ಣ ವಯಸ್ಸಿನಲ್ಲಿ ಶುಕ್ರ ದಶೆ ಬಂದುಬಿಡ್ತು ಏನು ಪ್ರಯೋಜನ ಆಯ್ತು ಹೇಳಿ ಅಲ್ವಾ ಅಷ್ಟೊಂದು ಪ್ರಯೋಜನ ಖಂಡಿತ ಆಗ ಯಾಕೆ ಆಗೋದು ಯಾಕಂದರೆ ಅವ್ರು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಇಷ್ಟನೇ ಪಡಲ್ಲ ದೇಶ ಬಂದಾಗ ಲಕ್ಸುರಿ ಬೇಕು ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಬೇಕು ಅವ್ರಿಗೆ ಕಂಫರ್ಟೇಬಲ್ ಬೇಕು ಕಷ್ಟಪಡೋಕ್ಕೆ ಇಷ್ಟಪಡಲ್ಲ ಸೊ ಅದ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅದೇ ಶನಿ ವಿದೇಶ ಬಂತು ಸಣ್ಣ ವಯಸ್ಸಿನಲ್ಲಿ ಆಲಸ್ಯ ಜಾಸ್ತಿ ಆಗುತ್ತೆ ಹೇಳಲಿಕ್ಕೆ ಏನು ಮನಸ್ಸಿಲ್ಲ ಯಾವುದು ಮಾಡೋದು ಬೇಡ ಅಂಥ ಪರಿ ಸನ್ಯಾಸ ಭಾವ ಏನು ಮಾಡಿ ಸೊ ಅದಕ್ಕೋಸ್ಕರ ಅದರ ಅರ್ಥ ಅದು ಅದರ ಹಿಂದ್ಗಡೆ ಯಾರಾದರೂ ಇದ್ದಾಗ ಪುಷ್ ಮಾಡ್ತಾ ಹೋದಾಗ ಏನಾಗುತ್ತೆ ಅದು ಒಳ್ಳೆಯ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡಬಲ್ಲದು ಓಕೆ ನಾನು ರೈಟ್ ಗೊತ್ತಾಯಿತು ಇನ್ನು ವೃಶ್ಚಿಕ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ನಿಮಗೆ ಹಣಕಾಸನ್ನು ಕೊಡುವಂಥದ್ದು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾರ್ತ್ ಈಸ್ಟ್ ಕಾರ್ನರ್ ಯಾವ ರೀತಿ ಇರ್ತದೆ ಅದನ್ನು ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಮತ್ತು ನಿಮ್ಮನ್ನು ಯಾರು ಕೂಡ ರಕ್ಷಣೆ ಮಾಡುವವರಿಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೆ ಪರಿಹಾರಗಳಿಲ್ಲ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಬಂದಾಗ ನಾರ್ತ್ ಈಸ್ಟ್ ಕಟ್ಟಾಗಿದ್ದಾಗ ನಾರ್ತ್ ಈಸ್ಟಲ್ಲಿ ಏನೋ ಕಸದಡ ಬಿಟ್ಟುಕೊಂಡ್ರೆ ಅದನ್ನಂತೂ ತೆಗಿಬೋದು ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಟಾಯ್ಲೆಟ್ ಬಿಟ್ಟು ಬಂದಾಗ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಮನೆಯಲ್ಲಿರೋ ಗಂಡು ಮಕ್ಕಳಿಗಂತೂ ಬಹಳ ಸಮಸ್ಯೆಯನ್ನು ನಾರ್ತ್ ಈಸ್ಟ್ ಕಾರ್ನರ್ ಕ್ರಿಯೇಟ್ ಮಾಡಿಯೇ ಮಾಡಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಚೆಕ್ ಮಾಡಿಕೊಳ್ಳಿ ಅದನ್ನು ಆದಷ್ಟು ಅಷ್ಟು ಕ್ಲೀನ್ ಆಗಿಟ್ಕೊಳ್ಳಿ ಪ್ರಯತ್ನ ಮಾಡಿ ಬಹಳ ಅದನ್ನು ಸಿಸ್ಟಮೆಟಿಕ್ಕಾಗಿ ಆಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಶಾನ್ಯದ ಭಾಗವನ್ನು ಅದರಲ್ಲಿ ವಿಶೇಷ ರೀತಿಯಲ್ಲಿ ವೃಶ್ಚಿಕ ಲಗ್ನ ಆಗ ಹಣಕಾಸು ನಿಮ್ಮ ಕೈ ಸೇರೋಕೆ ಸ್ಟಾರ್ಟ್ ಆಗಿದೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರೋದು ಓಕೆನಾ ನೆಕ್ಸ್ಟ್ ಬಂದ್ಬೇಡ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರೆ ಅಮ್ಮಲ್ಲಿಂದ

ಹದಿನೆಂಟು ಎಂಟು ತೊಂಬತ್ತನೇ ಗಂಟೆ ಮೂವತ್ತೈದು ನಿಮಿಷಕ್ಕೆ ಜನನಾಗಿದ್ದು ಮೂರು ಗಂಟೆ ಮೂವತ್ತೈದು ನಿಮಿಷ ಯಾವಾಗ ಅದು ಬೆಳಿಗ್ಗೆ ರಾತ್ರಿನ ಅಂದ್ರೆ ಮಧ್ಯಾಹ್ನ ರಾತ್ರಿ ನಮ್ಮ ಮಧ್ಯರಾತ್ರಿ ಕಳೆದ ನಂತರ ಸೊ ಮೂರು ಗಂಟೆ ಮೂವತ್ತೈದು ನಿಮಿಷ ಹೌದು ಮಧ್ಯರಾತ್ರಿ ಕಳೆದ ನಂತರ ಅಂದ್ರೆ ಮಾರನೇ ದಿನಕ್ಕೆ ಬೀಳುತ್ತಮ್ಮ ಅದು ನಕ್ಷತ್ರ ಹೇಳಿ ಅವ್ರದ್ದು ಯಾವುದು ಪುನರ್ವಸ ನಕ್ಷತ್ರ ಓಕೆ ಸರಿನದು ಪುನರ್ವಸು ನಕ್ಷತ್ರ ಮೂರನೇ ಪಾದ ಕರೆಕ್ಟ್ ಅದು ನಕ್ಷತ್ರ ಮಿಥುನ ರಾಶಿ ಆ ಓಕೆ ಪುನರ್ವಸು ನಕ್ಷತ್ರ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವಳಿಗೆ ಮದುವೆ ಆಗಿ ಮೂರು ವರ್ಷ ಆಯ್ತು ಮಕ್ಕಳಾಗ್ಲಿ ಇಲ್ಲ ಓಕೆ ಅದಕ್ಕೆ ಉದ್ಯೋಗದಲ್ಲಿಯೂ ಅಷ್ಟೊಂದು ಇದಿಲ್ಲ ಓಕೆ ಈಗ ಯಾವ್ದು ಪ್ರಶ್ನೆ ಉಂಟಮ್ಮ ಒಂದು ಯಾವ್ದಾದ್ರು ಕೇಳಿಮ್ಮ ಬಿಡ್ತೇನೆ ನಿಮ್ಗೆ ಮದುವೆ ಆಗೋದಕ್ಕೆ ಏನಮ್ಮ ಅವರ ಅವರ ಯಾರು ಪ ಅವರ ಗಂಡ ಯಾರಿದ್ದಾರಮ್ಮ ಅವರ ಚೆಕ್ ಮಾಡಿಸಿಮ್ಮ ಅವರನ್ನು ಓಕೆ ಅವರನ್ನ ಡಾಕ್ಟ್ರಿಗೆ ಡಾಕ್ಟ್ರಿಗೆ ಡಾಕ್ಟ್ರಲ್ಲಿ ಕರ್ಕೊಂಡೋಗಿ ಚೆಕ್ ಮಾಡಿಸಿಮ್ಮ ಅದು ಯಾಕೆ ಆಗೋದಿಲ್ಲ ಅಂದರೆ ನಿಮಗೆ ಗೊತ್ತಾಗ್ಬಿಡ್ತದೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಮಕ್ಕಳಂತೂ ಆಗಿ ಆಗುತ್ತಮ್ಮ ರೈಟಾ ಇನ್ನು ಉದ್ ಇನ್ನು ನೋಡಿ ಏನಾಗುತ್ತೆ ಈ ಜಾತಕ ಏನು ಹೇಳ್ತಮ್ಮ ಅದನ್ನು ಹೇಳ್ಕೊಡ್ತೇನೆ ಪುನರ್ಸು ನಕ್ಷತ್ರ ರಾಶಿ ಜಾತಕಮ್ಮ ಅವರಿಗೆ ಬುಧ ದೇಶ ನೀಡಿತು ನೋಡಿ ಯಾವುದು ಬುಧ ದೇಶ ಬುಧ ದೇಶ ಪರವಾಗಿಲ್ಲ ಅಂತ ಹೇಳಿದೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಬುಧ ಯಾರು ಈ ಜಾತಕಕ್ಕೆ ಸುಖಾಧಿಪತಿ ಮತ್ತು ಲಗ್ನಾಧಿಪತಿ ಆತ ಕಾಂಬಿನೇಷನ್ ಯಾರ ಜೊತೆ ಅಂತೂ ಸೂರ್ಯನ ಜೊತೆ ಕಾಂಬಿನೇಷನ್ ಒಂದು ವೇಳೆ ಈ ಜಾತಕ ಸರಿಯೇ ಅಂತಾದರೆ ಆಗಿ ಬುಧ ದೇಶ ಅಂಥ ಪ್ರಾಬ್ಲಮನ್ನು ಆಗಿ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದೆ ಅವರಿಗೆ ಕೆಲಸ ಬೇಕಾದರೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ಖಂಡಿತ ಅದಕ್ಕೆ ಬೇಕಾಗಿ ಅವರು ಪ್ರಯತ್ನ ಮಾಡ್ಬೋದಮ್ಮ ಏನು ಸಮಸ್ಯೆ ಅಂತ ಬರೋದಿಲ್ಲಮ್ಮ ಓಕೆನಾ ಕೆಲಸಕ್ಕೆ ಬೇಕಾಗಿ ಪ್ರಯತ್ನ ಮಾಡಲಿಕ್ಕೆ ಹೇಳಿ ಅದೇ ರೀತಿ ಏನಾಗುತ್ತೆ ಇದರಲ್ಲಿ ಈಗ ಜಸ್ಟ್ ವೆಯ್ಟಮ್ಮ ಅವರಿಗೆ ಮೂವತ್ತರ ಮೂವತ್ತು ಸ್ಟಾರ್ಟ್ ಆಗಿದೆ ಓಕೆ ಸೂರ್ಯ ಓಕೆ ಈಗ ಅವರಿಗೆ ಏನಾಗುತ್ತೆ ಇದೇ ಹದಿನೈದು ತಾರೀಕಿನ ನಂತರ ಇದೇ ಹದಿನೈದು ತಾರೀಕಿನ ನಂತರ ನೀವೇನಾದರೂ ಕ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಪಟ್ಟಾಗ ಅದು ಮೆನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗೋದಮ್ಮ ಆದರೂ ಹೇಳ್ತೀನಮ್ಮ ಏನಾಗುತ್ತೆ ಇದರಲ್ಲಿ ಈಗ ಆಶ್ಲೇಷ ನಕ್ಷತ್ರದಲ್ಲಿ ಓಕೆ ಇದರಲ್ಲಿ ಏನಾಗುತ್ತಮ್ಮ ನನ್ನ ಲೆಕ್ಕದಲ್ಲಿ ಅವರು ಕೆಲಸದ ವಿಚಾರದಲ್ಲಿ ಮಾತುಕತೆ ಆಡಿರಬೇಕಮ್ಮ ಇಷ್ಟೋ ಅವರಿಗೆ ಗೊತ್ತಾ ನಿಮಗೆ ಸೊ ಮಾತಾಡ್ತಾ ಇದ್ದಾರೆ ಮೆನಿಫೆಸ್ಟೇಷನ್ ಆಗುತ್ತೆ ಬರುವ ತಿಂಗಳಮ್ಮ ಬರುವ ತಿಂಗಳಂದ್ರೆ ಈ ಹದಿನೈದು ತಾರೀಕು ನಂತರ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಷ್ಟೇ ಬೇರೆ ಏನು ವಿಶೇಷತೆ ಇಲ್ಲಮ್ಮ ಸೊ ನೋಡಿ ಒಳ್ಳೆ ಪೀರಿಯಡ್ ಉಂಟಮ್ಮ ಅವರಿಗೆ ಒಳ್ಳೆ ದಶ ನಡೀತಾ ಉಂಟು ಅದನ್ನ ಮೆನಿಫೆಸ್ಟೇಷನ್ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರುತ್ತೆ ವರಿ ಮಾಡೋಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲಮ್ಮ ಓಕೆನಾ ಓಕೆ ರೈಟ್ ಬಂದ ಮೇಡಮ ಸೊ ನಮ್ಮ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಓಕೆ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಯಾವ ರೀತಿ ಅಲ್ಲೂ ಧನುರ್ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ದಕ್ಷಿಣದ ಭಾಗ ಓಕೆ ದಕ್ಷಿಣದ ಭಾಗ ಹಣಕಾಸನ್ನು ಇಟ್ಟುಕೊಳ್ಳುವಂಥ ಜಾಗ ಓಕೆ ನಮ್ಮ ಧನುರ್ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ದಕ್ಷಿಣದ ಭಾಗ ಓಕೆ ದಕ್ಷಿಣದ ಭಾಗ ಏನು ಮಾಡಿದೆ ನಿಮಗೆ ಹಣಕಾಸನ್ನು ಕೊಡುವಂಥದ್ದು ಅಥವಾ ಹಣಕಾಸನ್ನು ಇಟ್ಟುಕೊಳ್ಳುವಂಥದ್ದು ಹಣಕಾಸಿನ ಅಭಿವೃದ್ಧಿ ನಿಮಗೆ ದಕ್ಷಿಣದ ಭಾಗದಿಂದ ಬರುತ್ತೆ ಅದರಿಂದಾಗಿ ಒಂದು ಬಾಕ್ಸಲ್ಲಿ ಹಣ ಹಾಕಿಟ್ಕೊಳ್ಳಿ ಒಂದು ಕಬಾಟನ್ನು ಇಟ್ಟುಕೊಳ್ಳಿ ತಿಜೋರಿ ನೀವೇನು ಬೇಕಾದರೂ ಮಾಡಿ ಅಲ್ಲಿ ಇಟ್ಕೊಳ್ಳಿ ನಮ್ಮ ಧನುರ್ಲಗ್ನದವರು ಲಗ್ನದವರು ಎಲ್ಲಿ ದಕ್ಷಿಣದ ಭಾಗದಲ್ಲಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನೇ ಮಾತುಕತೆ ಆಡಲಿಕ್ಕೆ ಉಂಟು ವ್ಯವಹಾರದ ವಿಚಾರ ಮಾತುಕತೆ ಆಡಿಕೊಂಡು ದಕ್ಷಿಣದ ಭಾಗದಲ್ಲಿ ಕುಳಿತುಕೊಂಡು ಮಾತನಾಡಿ ಓಕೆ ಸೊ ಬಹಳ ಫೇವರಬಲ್ ಆದ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ನಮ್ಮ ಧನುರ್ ಲಗ್ನದವರಲ್ಲ ಎಲ್ಲ ಹಣ ನೋಡಿ ಧನುರ್ ಲಗ್ನದವರಿಗೆ ಹಣಕಾಸು ತುಂಬ ಸುಲಭದಂತೂ ಖಂಡಿತ ಬರುವುದಿಲ್ಲ ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ ಬಹಳ ತೊಂದರೆ ಅನುಭವಿಸಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಕ್ ಆಗಿರ್ತದೆ ಅದನ್ನು ಪಡಿಬೇಕಾದರೂ ತುಂಬಾ ಸ್ಟ್ರಗಲ್ ಆಗಿರ್ತದೆ ಇಂಥ ಒಂದು ಪರಿಸ್ಥಿತಿ ಧನುರ್ ಲಗ್ನದವರಿಗೆ ಇದ್ದೇ ಇರ್ತದೆ ರೈಟಾ ಸೊ ಯಾವಾಗ ದಕ್ಷಿಣದ ಭಾಗದಲ್ಲಿ ಹಣಕಾಸನ್ನು ಇಟ್ಕೊಳ್ತಾರೆ ಅಥವಾ ಯಾವಾಗ ದಕ್ಷಿಣದ ಭಾಗವನ್ನು ಫಾಲೋ ಮಾಡ್ತಾರೆ ಹಣಕಾಸಿಗೆ ಬೇಕಾಗಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಬಹಳ ಚೆನ್ನಾಗಿರುತ್ತೆ ಬಹಳ ಫೇವರೇಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಹೇಳೋಕ್ಕೆ ನೋಡಿ ಟ್ರೈ ಮಾಡಿ ನೋಡಿ ಒಂದು ಎರಡು ತಿಂಗಳು ಇಟ್ಟು ನೋಡಿ ಅಲ್ಲಿ ಹಣಕಾಸನ್ನು ಓಕೆ ನೋಡಿ ಹಣಕಾಸು ಬರುತ್ತಾ ಇಲ್ವಂತ ನನ್ನ ಲೆಕ್ಕದಲ್ಲಿ ನೀವೇನಾದರೂ ನಾನು ಹೇಳಿದಂಥ ದಿಕ್ಕನ್ನು ಯಾವಾಗಲೂ ಫಾಲೋ ಮಾಡಿದಾಗ ಏನಾಗುತ್ತೆ ಹಣಕಾಸಿನಲ್ಲಿ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ದೂರ ಆಗುತ್ತೆ ಬಟ್ ಒನ್ ತಿಂಗ್ ಒಂದಂತೂ ನೆನ್ಪಿಟ್ಟುಗಳು ಏನು ಗೊತ್ತಾ ಜಾತಕದಲ್ಲಿ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೇಕು ಜಾತಕದಲ್ಲಿ ಧನಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಬೇಕು ಆಗ ನಿಮಗೆ ಬಹಳ ಅಬಂಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಬಂಡೆನ್ಸ್ ಅಂದರೆ ಬೃಹತ್ತಾಗಿ ಅಭಿವೃದ್ಧಿ ವಿಪರೀತ ರೀತಿಯಲ್ಲಿ ಆಗುತ್ತೆ ನಿಮಗೆ ರೈಟಾ ಸೊ ಹಣಕಾಸಿನ ವಿಚಾರದಲ್ಲಿ ಅದರ ಜೊತೆಗೆ ಧನಾಧಿಪತಿ ಅಷ್ಟಮಾಧಿಪತಿ ಜೊತೆಗೆ ಸೇರಿಕೊಂಡು ಆತನನ್ನು ಗುರು ನೋಡಿದಾಗ ಧನಾಧಿಪತಿ ಅಷ್ಟಮಾಧಿಪತಿ ಜೊತೆಗೆ ಸೇರಿಕೊಂಡು ಆತನನ್ನು ಗುರು ನೋಡಿದಾಗ ಅಥವಾ ಧನಾಧಿಪತಿ ವೃಷ್ಟಿಕ ರಾಶಿಯಲ್ಲಿ ಸೇರಿಕೊಂಡಾಗ ಅಥವಾ ಋಷಿಗಳಲ್ಲಿ ಸೇರಿಕೊಳ್ಬೇಕು ಜೊತೆ ಗುರು ಕೂಡ ನೋಡಬೇಕು ಕೋಟಿ ಅಧಿಪತಿ ನೀವು ರೈಟಾ ನಿಮ್ಮಲ್ಲಿ ಕೋಟಿ ಕೋಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಇಂಥ ಅದಕ್ಕೆಲ್ಲ ಅದೃಷ್ಟ ಬೇಕು ಅಂತ ಹೇಳಿದ್ರೆ ತುಂಬ ಸುಲಭ ಅಂತ ಅಲ್ಲ ಆದರೂ ಕೂಡ ಯಾರಿಗೆಲ್ಲ ಧನ ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ ಧನಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಇದೆ ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ ಲಾಭಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಇದೆ ಸೊ ಅವ್ರಿಗೆ ಫೇವರೇಬಲ್ ಆಗುತ್ತೆ ಖಂಡಿತ ಅಲ್ವಾ ಇಲ್ಲಾಂದರೆ ಎರಡೂ ಕಡೆ ಕೂಡ ಗುರುವಿನ ದೃಷ್ಟಿಯೇ ಇಲ್ಲ ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇಲ್ಲ ಜಾತಕದಲ್ಲಿ ನಟಲ್ ಚಾರ್ಟಲ್ಲಿ ಗುರುವಿನ ದೃಷ್ಟಿ ಇಲ್ಲ ಲಾಭ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇಲ್ಲ ಅಥವಾ ಅದರ ಅಧಿಪತಿಗಳ ಮೇಲೆ ಕೂಡ ಗುರುವಿನ ದೃಷ್ಟಿ ಇಲ್ಲ ಅಂದಾಗ ಹಣಕಾಸಿನ ವಿಚಾರ ಸ್ಟ್ರಗಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವು ಸಾಲ ಸೋಲ ಅದು ಇದೆಲ್ಲ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಯಂದು ಖಂಡಿತ ಬಂದೇ ಬರುತ್ತೆ ಯಾರಿಗಾದರೂ ಅಷ್ಟೇ ನಿಮಗೆ ಅಂತಲ್ಲ ನನಗಾದರೂ ಅಷ್ಟೇ ಬೇರೆಯವರು ಯಾರಿಗಾದರೂ ಅಷ್ಟೇ ಗುರುವನ್ನು ನೋಡ್ಕೊಳ್ಬೇಕು ಗುರುವನ್ನು ನೋಡಿಕೊಂಡಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಗುರು ಏನು ಮಾಡ್ತಾನೆ ಅಥವಾ ಏನು ಮಾಡಲ್ಲ ಅಂತ ಜಾತಕದಲ್ಲಿ ಗುರು ಬಹಳ ಇಂಪಾರ್ಟೆಂಟ್ ಆದ ರೋಲ್ ಉಂಟು ಗುರುವಿಗೆ ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಬೇಕು ಗುರುವಿನ ಪಾಠ ಇಲ್ಲದೆ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಮದುವೆ ಆಗಬೇಕು ಗುರು ಕೆಲಸ ಮಾಡಬೇಕಲ್ವಾ ಒಬ್ಬರಿದ್ದ ಒಬ್ಬನ ಒಬ್ಬ ಒಬ್ಬ ವ್ಯಕ್ತಿ ಎರಡಾಗಬೇಕಂದ್ರೆ ಅಲ್ಲಿ ಗುರು ಬರಬೇಕು ಎರಡಿದ್ದದ್ದು ಮೂರಾಗಬೇಕು ಗುರು ಬರಬೇಕು ರೈಟ್ ತಾನೇ ಅದೇ ರೀತಿ ನಿಮ್ಮ ಬ್ಯಾಂಕಲ್ಲಿಟ್ಟ ಹಣ ಒಂದು ಹತ್ತು ಸಾವಿರ ಇಟ್ಟಿದ್ದೀರಿ ಇಪ್ಪತ್ತು ಸಾವಿರ ಆಗಬೇಕು ಗುರು ಚೆನ್ನಾಗಿ ಕೆಲಸ ಮಾಡಬೇಕು ಇಪ್ಪತ್ತು ಸಾವಿರ ಲಕ್ಷ ಗಟ್ಟಲೆ ಆಗಬೇಕು ಗುರು ಕೆಲಸ ಮಾಡಬೇಕು ಒಂದು ಪ್ರಾಪರ್ಟಿ ಇದೆ ಸಣ್ಣ ಪ್ರಾಪರ್ಟಿ ದೊಡ್ಡ ಪ್ರಾಪರ್ಟಿ ತಗೊಳ್ಬೇಕು ಅಥವಾ ಒಂದು ಪ್ರಾಪರ್ಟಿ ಇದೆ ಎರಡು ಪ್ರಾಪರ್ಟಿ ಗುರು ಕೆಲಸ ಮಾಡಿ ಓಕೆನಾ ಅದಕ್ಕೇ ಗುರುವನ್ನು ಅಭಿವೃದ್ಧಿಕಾರಕ ಅಂತ ಕರೆದಿದ್ದಾರೆ ಅಬಂಡೆನ್ಸ್ ಅನ್ನು ಕೊಡುವಾಗ ಗುರು ಅಂತ ಕರೆದಿದೆ ಅದಕ್ಕೆ ಗುರು ಗುರುಬಲ ಬರದೆ ಯಾವುದೇ ಕೆಲಸ ಕಾರ್ಯಗಳನ್ನು ಯಾರಾದರೂ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಅದಕ್ಕೋಸ್ಕರ ಯಾವಾಗ ಸಪ್ತಮಕ್ಕೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ಸೊ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಸಪ್ತಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ಆಗ ಅವ್ರು ಆಗ ಕೂಡ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಅರ್ಥ ಆಗುತ್ತೆ ನಿಮಗೆ ಗೋಚಾರದಲ್ಲಿ ಬಂದು ದೃಷ್ಟಿ ಹಾಕಿದ್ರೂ ಕೂಡ ಪರವಾಗಿಲ್ಲ ಈಗ ಗೋಚಾರದಲ್ಲಿ ಬಂದು ಏನಾದರೂ ಧನಾಧಿಪತಿ ಮೇಲೆ ದೃಷ್ಟಿ ಹಾಕಿದ ಅಂತ ಇಟ್ಕೊಳ್ಳೋಣ ಆ ವರ್ಷ ನಿಮಗೆ ಹಣಕಾಸು ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವರ್ಷ ಯಾವುದೇ ಅಪ್ಸ್ಟಕಲ್ಸ್ ಇದ್ದರೂ ಕೂಡ ದೂರ ಆಗುತ್ತೆ ಅಥವಾ ಯಾರಾದರೂ ಹಣ ಕೊಡಲಿಕ್ಕೆ ಆ ಹಣ ಕೂಡ ಬರುತ್ತೆ ಒಂದು ವೇಳೆ ಗುರುವಿನ ದೃಷ್ಟಿಯೇ ಇಲ್ಲ ಅಂದಾಗ ಸೊ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಜಾತಕದಲ್ಲಿ ಏನೆಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ ನೀವು ಹುಟ್ಟಿದಂಥ ಸಂದರ್ಭದಲ್ಲಿ ಆ ಪ್ಲಾನೆಟರಿ ಪೊಸಿಷನ್ ಹೇಗೆಲ್ಲ ಉಂಟು ಅದು ಕರ್ಮಾನುಸಾರ ಬಂದಿರ್ತದೆ ಬಾಕಿ ಏನಿಲ್ಲ ನೀವೇನು ಕರ್ಮ ಮಾಡಿರ್ತೀರಿ ಹಿಂದಿನ ಜನ್ಮದ ಅದನ್ನೆಲ್ಲ ಹೊತ್ಕೊಂಡು ಬಂದಿರ್ತೀರ ಅದೇ ರೀತಿ ಆ ಜಾತಕ ಕೂಡ ಕ್ರಿಯೇಟ್ ಆಗಿರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಕೆಲವರಿಗೆ ಒಳ್ಳೆಯದು ಕೆಲವರಿಗೆ ಕೆಟ್ಟದ್ದು ಏನಾದರೂ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಜಾತಕವನ್ನು ಅರ್ಥ ಮಾಡಿಕೊಳ್ಳಿ ಜೀವನವನ್ನು ಅರ್ಥ ಮಾಡ್ಕೊಳ್ಳಿ ಸೊ ಎಲ್ಲವನ್ನು ಅರ್ಥ ಮಾಡ್ಕೊಂಡು ನಿಮಗೊಂದು ಗೊತ್ತಾಗುತ್ತಲ್ವಾ ಆಟ ಆಡಿಸುವ ಾನೆ ಏನಾದರೂ ಒಂದು ದಾರಿ ತೋರಿಸಾನೆ ಅವನ ಮೇಲೆ ಬಿಟ್ಟುಬಿಡ ಒಳ್ಳೆ ದಾರಿಯನ್ನು ನಿಮಗೆ ಖಂಡಿತ ತೋರಿಸಬಲ್ಲ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಓಕೆ ಅರ್ಥ ಮಾಡಿಕೊಳ್ಳಿ ಓಕೆ ಹೀಗೇನು ಮಾಡೋಣ ನಮ್ಮ ಧನುರ್ ಲಗ್ನದವರಿಗೆ ದಕ್ಷಿಣದ ಭಾಗ ಹಣಕಾಸಿನ ವಿಚಾರದಲ್ಲಿ ಬಹಳ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಕೊಡುವಂಥದ್ದು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆದ್ದೇ ಗೆಲ್ತೀರಾ ಒಳ್ಳೇದಾಗಲಿ ಈಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದಿರಮ್ಮ

ಸಮಯ ಬೆಳಿಗ್ಗೆ ಹುಟ್ಟಿಮ್ಮ ಓಕೆ ಅವರ ನಕ್ಷತ್ರ ಹೇಳಿಮ್ಮ ಮೀನರಾಶಿ ಓಕೆ ಮೂವತ್ತು ಜೂನ್ ಎರಡು ಸಾವಿರದ ಐದು ಸರಿ ನಮ್ಮದು ಜೂನ್ ಎರಡು ಸಾವಿರದ ಐದು ಏಳು ಗಂಟೆ ಐವತ್ತ ಏಳು ಗಂಟೆ ಐವತ್ತೆಂಟು ನಿಮಿಷ ಬೆಳಿಗ್ಗೆ ಅದು ಮೈಸೂರು ರೈಟಾ ಓಕೆ ಆ ದಿವಸ ಇರುವುದೇ ಅಶ್ವಿನಿ ನಕ್ಷತ್ರ ಮೇಷರಾಶಿ ರಾಶಿಮ್ಮ ಓಕೆ ಮೀನರಾಶಿ ಬರ್ತಾನೆ ಇಲ್ಲ ಮೀನರಾಶಿ ಬರಲ್ಲ ಹಾಂ ಹಾಂ ಬರಲ್ಲ ಯಾಕಂದರೆ ಒಮ್ಮೆ ಜಾತಕವನ್ನು ಕಂಪ್ಯೂಟರೈಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಕೈಯಲ್ಲಿ ಬರದ ಜಾತಕ ನೋಡ್ತಾ ಇರಬೇಕಮ್ಮ ಕಂಪ್ಯೂಟೈರೈಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅದು ಮೀನರಾಶಿ ಬರ್ತದೆ ಮೀನರಾಶಿ ಬರಲ್ಲ ಮೇಷರಾಶಿ ಬರ ಯಾಕಂದರೆ ಚಂದ್ರ ಒಂದು ಡಿಗ್ರಿ ಒಂದು ನಿಮಿಷದಲ್ಲಿ ಹೋಗಿ ಬಿಟ್ಟಿದ್ದಾನೆ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೋಸ್ಕರ ಅದು ಎಲ್ಲೋ ಒಂದು ಕಡೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇರ್ತದಮ್ಮ ಸ್ವಲ್ಪ ನೋಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅಮ್ಮ ಏಳು ಗಂಟೆಯಿಂದ ಸಂಜೆವರೆಗೆ ಹಾಕಿದ್ರು ಕೂಡ ಆ ದಿವಸ ಇರುವುದೇ ಮೇಷರಾಶಿಮ್ಮ ಏನು ಮಾಡೋಕ್ಕಾಗಲ್ಲ ನಾನು ರೈಟಾ ಅಂದ್ರೆ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಕರೆ ಮಾಡಿ ಒಳ್ಳೇದಾಗ್ಲಿತಾಯ ಓಕೆನಾ ಒಮ್ಮೆ ಕಂಪ್ಯೂಟರೈಸ್ ಮಾಡ್ಕೊಳ್ಳಿ ಜಾತಕವನ್ನ ನಂತರ ಕರೆ ಮಾಡಿ ನನಗೆ ನಾನು ನೀವು ಚರ್ಚೆ ಮಾಡೋದು ಆನ್ಲೈನಲ್ಲಿ ಚೆನ್ನಾಗಿರಲ್ಲಮ್ಮ ಒದಾಗ್ಲಿತಾಯ ಕರೆ ಮಾಡಿದಕ್ಕೆ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಇದರಲ್ಲಿ ಚರ್ಚೆ ಮಾಡುವಂಥದ್ದು ಏನಿಲ್ಲ ನಾನೇನು ಮಾಡಲಿ ಅಲ್ವಾ ಅದೊಂದು ಕಂಪ್ಯೂಟರ್ ತಾನೇ ಅದು ತೋರಿಸ್ಕೊಡುವಂಥದ್ದು ನಾನೆಲ್ಲ ತಾನೆ ಅಕ್ಯೂರೇಟ್ ಕ್ಯಾಲ್ಕುಲೇಷನ್ ಇರ್ತದೆ ಆಚೆ ಕೂಡ ಆಗೋಲ್ಲ ಈಚೆ ಕೂಡ ಆಗಲ್ಲ ಅರ್ಥ ಮಾಡ್ಕೊಳ್ಬೇಕು ಅದನ್ನು ನೀವು ಕೈಯಲ್ಲಿ ಜಾತಕ ಮಾಡ್ಕೊಂಡಿರ್ತೀರ ಅಲ್ವಾ ಕೆಲವೊಂದು ಕಡೆ ಒಂದು ಸ್ವಲ್ಪ ಸಮಯದ ಫರಕ್ ಬಿದ್ದಾಗ ಏನಾಗುತ್ತೆ ಅಲ್ಲಿ ಚಂದ್ರ ಚೇಂಜ್ ಆಗುವ ಸಮಯದಲ್ಲಿ ಸಮಯದ ಫರಕ್ ಬಿದ್ದಾಗ ಅದು ಮೀನ ಲಗ್ನವೇ ಬಂದು ಮೀನರಾಶಿ ಬಂದಿರುತ್ತೆ ಈಗ ನಾವು ನೀವು ಚರ್ಚೆ ಮಾಡಿದ್ರಲ್ಲಿ ಏನುಂಟಲ್ವಾ ಉಂಟಲ್ವಾ ಸೊ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಮತ್ತು ಕರೆ ಮಾಡಿ ಅಲ್ವಾ ತುಂಬ ಚೆನ್ನಾಗಿದೆ ನಾನು ನಿಮ್ಮ ಮನೆಯಲ್ಲಿದ್ದರೆ ಚರ್ಚೆ ಮಾಡ್ಬೋದು ನಾನು ಆನ್ಲೈನಲ್ಲಿದ್ದೇನೆ ರೈತ ಓಕೆ ಗೊತ್ತಾಯಿತು ಓಕೆ ಧನು ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ದಕ್ಷಿಣದ ಭಾಗ ವಿಶೇ ಹಣಕಾಸನ್ನು ಕೊಡು ಓಕೆ ನಮ್ಮ ಮಕರ ಲಗ್ನದವರಿಗೆ ಎಲ್ಲಿಯಪ್ಪ ಹಣಕಾಸು ಕೊಡುತ್ತೆ ಮಕರ ಲಗ್ನದವರಿಗೆ ಪಶ್ಚಿಮದ ಭಾಗ ರೈತನೇ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮದ ಭಾಗ ಹಣಕಾಸನ ವಿಶೇಷ ರೀತಿಯಲ್ಲಿ ಕೊಡುವಂಥದ್ದು ನಿಮ್ಮ ಹಣಕಾಸಿನ ತಿಜೋರಿಯನ್ನು ದಕ್ಷಿಣ ಪಶ್ಚಿಮದಲ್ಲಿ ಇಟ್ಕೊಳ್ಳಿ ಅಥವಾ ಅಲ್ಲಿ ಒಂದು ಬಾಕ್ಸನ್ನು ಇಟ್ಕೊಂಡು ಹಣಕಾಸು ಹಾಕಿ ಅಥವಾ ನಿಮ್ಮ ಯಾವುದೇ ಹಣಕಾಸಿನ ವಿಚಾರ ಇದ್ದರೂ ಕೂಡ ಪಶ್ಚಿಮಕ್ಕೆ ಮುಖ ಮಾಡಿ ಮಾತಾಡಿ ಪಶ್ಚಿಮದಲ್ಲಿ ಕುಳಿತುಕೊಂಡು ಮಾತಾಡಿ ಡೆಫಿನೆಟಾಗಿ ಮಕರ ಲಗ್ನದವ್ರಿಗೆ ಇದ್ದಂಥ ಹಣಕಾಸಿನ ಆಪ್ಸ್ಟಕಲ್ಸ್ನೂ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಧನಾಧಿಪತಿ ಮೇಲೆ ಧನ ಧನಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದೆ ನೀವು ಅದೃಷ್ಟವಂತರು ಮತ್ತು ನಿಮಗೇನು ಸಮಸ್ಯೆ ಆಗಲ್ಲ ಹಣಕಾಸು ಬಹಳ ಒಳ್ಳೆ ರೀತಿಯಲ್ಲಿ ನಿಮಗೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಜಾತಕದಲ್ಲಿ ಎಲ್ಲೊಂದು ಕಡೆ ಕೇತುವಿನ ಮೇಲೆ ಗುರುವಿನ ದೃಷ್ಟಿ ಇದೆ ಕುಜನ ಮೇಲೆ ಗುರುವಿನ ದೃಷ್ಟಿ ಇದೆ ಅವರಿಗೆ ಸಾಲ ಸೋಲಿಲ್ಲ ಇರುವುದಿಲ್ಲ ಓಕೆನಾ ಅವ್ರ ಸಾಲ ಸೋಲ ಮುಕ್ತರಾಗಿರ್ತಾರೆ ಅಥವಾ ಸಾಲ ಸೋಲ ಇದ್ರೂ ಕೂಡ ಅದೊಂದು ಪರ್ಟಿಕ್ಯುಲರ್ ಇದರಲ್ಲಿ ಹೋಗ್ತಾನೆ ಇರ್ತದೆ ಅವರಿಗೆ ಅಂಥ ಸಮಸ್ಯೆಗಳು ಕ್ರಿಯೇಟೇ ಆಗಲ್ಲ ಅಂತ ಒಂದು ಪರಿಸ್ಥಿತಿ ರೈಟ್ ತಾನೆ ಅವರಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ ಅಲ್ವಾ ಅದಲ್ಲ ಅದೃಷ್ಟವಂತರಿಗೆ ಬರೋದಲ್ಲ ಕುಜನ ಮೇಲೆ ಗುರುವಿನ ದೃಷ್ಟಿ ಅದೃಷ್ಟವಂತರ ಬೇಕು ಅಲ್ವಾ ಕೇತುವಿನ ಮೇಲೆ ಗುರುವಿನ ದೃಷ್ಟಿ ಅದೃಷ್ಟವಂತರಿಗೆ ಬರುತ್ತೆ ಅನ್ಯತೆ ಬರಲ್ಲ ಕೇತುವಿನ ಮೇಲೆ ಗುರು ದೃಷ್ಟಿ ಇದ್ದಾಗ ಏನಾಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗುತ್ತೆ ಯಾಕಂದ್ರೆ ಕೇತುವಿನ ಮೇಲೆ ಗುರುವಿನ ಗುರು ದೃಷ್ಟಿ ಇಡಬೇಕಾದ್ರೆ ರಾಹು ಜೊತೆ ಸೇರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಅಪ್ಸ್ಟಕಲ್ಸ್ ಇರ್ತದೆ ಬಟ್ ಪರವಾಗಿಲ್ಲ ಬಟ್ ನಾನು ನೋಡಿದ ಪ್ರಕಾರ ಕುಜನ ಮೇಲೆ ಗುರುವಿನ ದೃಷ್ಟಿ ಸಂಪೂರ್ಣವಾಗಿ ಬಿದ್ದಾಗ ಅವರು ಹಣಕಾಸಿನ ಸಾಲ ಸೋಲದ ವಿಚಾರದಲ್ಲಿ ಮುಕ್ತರಾಗಿರುವಂಥದ್ದನ್ನು ಕಂಡಿದ್ದೇನೆ ಸೊ ಅದಕ್ಕೋಸ್ಕರ ಅದೃಷ್ಟವಂತರಿಗೆ ಅದು ಬಂದುಬಿಡ್ತದೆ ಅದೇ ರೀತಿ ನಮ್ಮ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಪಶ್ಚಿಮದ ಭಾಗ ಏನಿದೆ ಅದು ಬಹಳ ಆದ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಪಶ್ಚಿಮದ ಭಾಗ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅವಶಕ ದೂರ ಆಗುತ್ತೆ ಹಣಕಾಸು ಬರುತ್ತೆ ಕೂಡ ಹಣಕಾಸನ್ನು ಅಲ್ಲೇ ಇಟ್ಟು ಪ್ರೊಟೆಕ್ಟ್ ಮಾಡಬೇಕು ನೀವು ಹಣಕಾಸನ್ನು ಅಲ್ಲೇ ಇಟ್ಟು ಬೆಳೆಸಲಿಕ್ಕೆ ನೋಡಬೇಕು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಮಾತುಕತೆ ಇದ್ದರೂ ಕೂಡ ಪಶ್ಚಿಮ ದಿಕ್ಕಲ್ಲಿ ಕೂತ್ಕೊಂಡು ಪಶ್ಚಿಮಕ್ಕೆ ಮುಖ ಮಾಡಿನೇ ಮಾತಾಡಬೇಕು ನೀವು ಆಗ ಬಹಳ ಆದ ರಿಸಲ್ಟ್ ಬರುತ್ತೆ ನಮ್ಮ ಯಾರಿಗೆ ನಮ್ಮ ನಮ್ಮ ಮಕರ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಆ ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ ಸೊ ಓಕೆ ಕರೆಕ್ಟ್ ಆಗಿದೆ ಸೊ ಟಿ ವಿ ನೋಡ್ಕೊಂಡು ಮಾತಾಡಿದ್ರೆ ನಾನು ಏನು ಮಾಡುವಾಗಿಲ್ಲ ಆಟೋಮೆಟಿಕ್ಲಿ ಕರೆಕ್ಟ್ ಆಗಿ ಹೋಗುತ್ತೆ ರೈಟ್ ತಾನೇ ಓಕೆ ಡಿಸ್ಟರ್ಬೆನ್ಸ್ ಅದು ಒಳಗಿಂದ ಮೊದಲೇ ಹೇಳಿರ್ತಾರೆ ನಮ್ಮ ಪಿ ಸಿ ಓದಿಂದ ಓಕೆ ಸೊ ಏನು ಟಿವಿಯನ್ನು ನೋಡ್ಕೊಂಡು ಮಾತಾಡಬೇಡಿ ಮ್ಯೂಟ್ ಮಾಡ್ಕೊಳ್ಳಿ ಹೊರಗೆ ಬಂದು ಮಾತು ಎಲ್ಲ ಹೇಳಿರ್ತಾರೆ ಸೊ ಅದನ್ನು ಕೇಳಿ ಕೂಡ ನೀವು ಮತ್ತೆ ಮಾತಾಡಿದಾಗ ಕರೆ ಆಟೋಮೆಟಿಕ್ಲಿ ಕಟ್ಟಾಗುತ್ತೆ ನಾನು ಏನು ಕೂಡ ಮಾಡುವಾಗಿಲ್ಲ ಓಕೆ ರೈಟ್ ಅರ್ಥ ಆಯಿತಾ ಸೊ ನಮ್ಮ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಮಕರ ಲಗ್ನ ಮಕರ ಲಗ್ನದವರಿಗೆ ಪಶ್ಚಿಮದ ಭಾಗ ಇಸ್ ಮೋಸ್ಟ್ ಫೇವರಬಲ್ ಅಂತ ಜಾಗ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿರ್ತಾರೆ ಫಾಲೋ ಮಾಡಿ ನೋಡಿ ಮತ್ತೆ ರಿಸಲ್ಟ್ ನನಗೆ ಒಂದೆರಡು ತಿಂಗಳು ಮಾಡಿ ನೋಡಿಪ್ಪ ಮತ್ತೆ ಫೋನ್ ಮಾಡಿ ಹೇಳಿ ಹೌದಾ ಅಂತ ಅದು ಖಂಡಿತ ಅದು ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಓಕೆನಾ ರೈಟಾ ಇನ್ನು ನಮ್ಮ ಕುಂಭ ಲಗ್ನ ಮತ್ತು ಮೀನ ಲಗ್ನದವ್ರಿಗೆ ಹಣಕಾಸಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ದಿಕ್ಕನ್ನು ಅವ್ರು ಫಾಲೋ ಮಾಡಬೇಕು ಖಂಡಿತ ಹೇಳಿಕೊಡ್ತೇನೆ ಕುಂಭ ಲಗ್ನದವ್ರಿಗೆ ಯಾವ ಪಾರ್ಟ್ ಚೆನ್ನಾಗಿರುತ್ತೆ ಕುಂಭಲಗ್ನದವರಿಗೆ ಸೌತ್ ಈಸ್ಟ್ ಕಾರ್ನರ್ ಸೌತ್ ಈಸ್ಟ್ ಅಂದರೆ ಗೊತ್ತಾಗುತ್ತೆ ಅಗ್ನಿಮೂಲೆ ರೈಟ್ ಅಗ್ನಿಮೂಲೆ ಏನು ಪೂರ್ವ ಮತ್ತು ದಕ್ಷಿಣ ಸೇರುವ ಜಾಗ ಓಕೆ ಅಲ್ಲಿ ಅಡುಗೆ ಕೋಣೆ ಮೋಸ್ಟ್ ಆಫ್ ಅಡುಗೆ ಕೋಣೆ ಮಾಡಿರ್ತೀರ ಕೆಲವರಿಗೆ ಅಡುಗೆ ಕೋಣೆಯಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳ್ತೇನೆ ಕೆಲವರೆಲ್ಲ ಬೆಡ್ರೂಮ್ ಮಾಡ್ಕೊಂಡಿರ್ತಾರೆ ಇಂಥ ಒಂದು ಪರಿಸ್ಥಿತಿ ಏನೇ ಇದ್ದರೂ ಕೂಡ ನಿಮ್ಮ ಒಂದು ಹಣಕಾಸು ಕೊಡುವಂಥ ಜಾಗ ಬಂದು ಸೌತ್ ಈಸ್ಟ್ ಕಾರ್ನರ್ ಯಾರಿಗೆ ನಮ್ಮ ಕುಂಭ ಲಗ್ನದವ್ರಿಗೆ ಹಾಗಾದರೆ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಹಣವನ್ನು ಇಟ್ಟುಕೊಂಡಾಗ ಅಲ್ಲೂ ಅಲ್ಲಿ ಬರೀ ಅಲ್ಲಿ ನಿಮ್ಮ ಕಿಚನೇ ಬಂದಿರಲಿ ರೈಟ್ ಏನು ಬೇಕಾದ ಒಂದು ಸಣ್ಣ ಬಾಕ್ಸಲ್ಲಿ ಹಣವನ್ನು ಹಾಕಿ ಅಲ್ಲಿ ಇಟ್ಟಾಗ ಅದು ಬಹಳ ಫೇವರೇಬಲ್ ಆದಂಥ ರಿಸಲ್ಟನ್ನು ಕೊಡಬಲ್ಲದು ಅದರ ಜೊತೆಗೆ ಒಂದು ಕಡೆ ಈ ಹಣಕಾಸಿನ ವಿಚಾರದಲ್ಲಿ ನೀವು ಮಾತಾಡಬೇಕಾದ್ರೂ ಕೂಡ ಅಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಅಲ್ಲಿ ಮುಖ ಮಾಡಿ ಮಾ ಸೌತ್ ಈಸ್ಟಿಗೆ ಮುಖ ಮಾಡಿ ಅಂದರೆ ಸೌತ್ ಈಸ್ಟಲ್ಲೇ ನಿಂತ್ಕೊಂಡು ಸೌತ್ ಈಸ್ಟಿಗೆ ಮುಖ ಮಾಡಿ ಮಾತಾಡಿದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲಿದೆ ಅವರಿಗೆ ಕುಂಭಲಗ್ನದವ್ರಿಗೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈಟ್ ಯಾಕಂದರೆ ನಿಮಗೆ ಹಣಕಾಸಿನ ವಿಚಾರದಿಂದ ಏನು ತುಂಬ ಕಠಿಣತೆಯನ್ನು ಅನುಭವಿಸ್ತಿದ್ರೆ ಕಠಿಣತೆ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿ ಅದು ಒಳ್ಳೆ ರಿಸಲ್ಟ್ ಒಂದು ವೇಳೆ ಅದರ ಅಪೋಸಿಟಲ್ಲಿ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಲಗ್ನದವರು ಆಪೋಸಿಟ್ ಅಂದರೆ ಸಾಧಾರಣ ಮಟ್ಟಿಗೆ ನಾರ್ತ್ ವೆಸ್ಟಿಗೆ ಹೋದಾಗ ವಾಯುವ್ಯ ಭಾಗಕ್ಕೆ ಹೋದಾಗ ಖಂಡಿತ ಹಣಕಾಸು ನಿಲ್ಲಿಕ್ಕಿಲ್ಲ ಹಣಕಾಸಿನ ತೊಂದರೆ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ ಆಗಿ ರೈಟ್ ತಾನೇ ಅದೇ ಸೌತ್ ಈಸ್ಟಿಗೆ ಬಂದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ತುಂಬ ಫೇವರೇಬಲ್ ಆಗುತ್ತೆ ಟ್ರೈ ಮಾಡಿ ನೋಡಿಪ್ಪ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈಟ್ ತಾನೇ ಓಕೆ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಆ ಸ್ವಲ್ಪ ಜೋರಾಗಿ ಮಾತಾಡ್ಬೋದಮ್ಮ ಮಗನ ಬಗ್ಗೆ ಹೇಳಿ ಮನೆಯಲ್ಲಿ ಅಗ್ನಿ ತುಂಬ ವೀಕ್ ಆಗಿರಬೇಕು ಅದಕ್ಕೆ ನಿಮಗೆ ಸ್ವರನೇ ಬರ್ತಾ ಇಲ್ಲ ಅದು ನನ್ನ ಲೆಕ್ಕದಲ್ಲಿ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಎಕ್ಸ್ಟೆನ್ಷನ್ ಆಗಿರಬೇಕಮ್ಮ ನೋಡಿ ಅಥವಾ ವಾಟರ್ ಲೆವೆಲಲ್ಲಿಂದ ಹೋಗ್ತಾ ಇರಬೇಕು ಓಕೆ ಅದಕ್ಕೆ ಆ ಸ್ವರ ಹ್ಞೂ ಬರ್ತಾ ಇಲ್ಲ ಅಲ್ವಾ ಸೊ ನೀವು ಬೇರೆಯವ್ರ ಜೊತೆ ಎಲ್ಲ ಹೇಗೆ ಮಾತಾಡಿದ್ರಿ ಈಗ ಯಾರಿಗೋ ಒಂದು ಫ್ರೆಂಡ್ಗೆ ಫೋನ್ ಮಾಡಿದ್ರಿ ಯಾರಿಗೋ ಫೋನ್ ಮಾಡಿದ್ರಿ ಸಮ ಜೋರಾಗಿ ಮಾತಾಡ್ತಿರ್ತಾನೆ ಸೊ ಅದೇ ರೀತಿ ಮಾತಾಡಿ ಮೇಲೆ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮಾತಾಡೋದು ಆ ಕೋಪ ಅಂದ್ರೆ ಜೋರ್ ಮಾತಾಡ್ತೀರಾ ಈಗ ಹಾಗಾದ್ರೆ ನನಗೆ ಕೋಪ ಬರುವಾಗಿ ಮಾಡ್ಲಾ ರೈಟ್ ಅಮ್ಮ ಓಕೆ ಯಾರ ಬಗ್ಗೆ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನನ್ನ ಮಗ 25th ಜುಲೈ 2000 25th ಜುಲೈ 2000 ಓಕೆ ಹಾ 3:40 ಸಂಜೆ ಮಂಗಳವಾರ 3:40 ಸಂಜೆ ಅಲ್ವಾ 3:40 ಸಂಜೆ ಹುಟ್ಟಿದೆಲ್ಲ ಅಮ್ಮ ಹುಟ್ಟಿದು ಮನೆಯಲ್ಲಿ ಮನೆಯಲ್ಲಿ ಅಂದ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ಇಲ್ವಾ ಅಮ್ಮ ಮಂಗಳೂರು ದಕ್ಷಿಣ ಕನ್ನಡ ಹಾ ಹಾಗೆ ಹೇಳಿ ಮನೆ ಓಕೆ ಭರಣಿ ನಕ್ಷತ್ರ ಮೇಷ ರಾಶಿ ಜಾತಕನಮ್ಮ ಇದು ಹಾ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಭವಿಷ್ಯ ತಿಳ್ಕೊಳ್ಬೇಕಾದ್ರೆ ಕಟ್ಪಾಡಿಗೆ ಬರ್ಬೇಕಮ್ಮ ನೀವು ರೈಟ್ ಭವಿಷ್ಯನೇ ತಿಳ್ಕೊಳ್ಬೇಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ಸೊ ಕಟ್ಪಾಡಿಗೆ ಬರ್ಬೇಕಾಗುತ್ತೆ ನೀವು ಇಲ್ಲಿ ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿಮ್ಮ ಆ ಪ್ರಶ್ನೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತೇನೆ ಉದ್ಯೋಗದಲ್ಲಿ ಇದ್ದಾರಮ್ಮ ಇಲ್ವಾ ಅದನ್ನು ಹೇಳಿ ನನಗೆ ಒಂದು ಉದ್ಯೋಗ ಅಲ್ಲಮ್ಮ ಉದ್ಯೋಗದಲ್ಲಿ ಇದ್ದಾರಾ ಇಲ್ಲೋ ಅದು ಹೇಳಿ ತಂತಾಯಿ ಸೊ ಇದ್ದಾರೆ ಅದು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಹೇಳಿ ಜಾತಕ ಏನ್ ಹೇಳಿದಮ್ಮ ಅದನ್ನ ಹೇಳ್ಕೊಡ್ತೀನಿ ನಮ್ಮ ಅಲ್ವಾ ರೈಟ್ ಜಾತಕ ಏನು ಹೇಳ್ತಾ ಅದನ್ನ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಮೈ ಜಾತಕ ಅವನಿಗೆ ಚಂದ್ರದೇಶ ನಡಿತುಂಟು ಏನು ಚಂದ್ರದೇಶ ಬಾಣಿ ನಕ್ಷತ್ರ ಮೇಷರಾಶಿಯ ಜಾತಕ ಚಂದ್ರ ವೃಷ್ಟಿಕ ಲಗ್ನ ಜಾತಕ ಓಕೆನಾ ಚಂದ್ರ ದೇಶ ನಡೀತೊಂಡು ಅವರಿಗೆ ಇಪ್ಪತ್ತೆರಡು ರನ್ನಿಂಗ್ ಆಗ್ತಾ ಉಂಟು ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ರನ್ನಿಂಗ್ ಆಗುವಾಗ ಏನಾಗುತ್ತೆ ಈ ಜುಲೈಯಿಂದ ಇಪ್ಪತ್ತೆರಡು ಸ್ಟಾರ್ಟ್ ಆಯಿತು ಅವ್ರಿಗೆ ಇಪ್ಪತ್ತ ಒಂದನೇ ವಯಸ್ಸಿನಲ್ಲಿ ಅವರು ಉದ್ಯೋಗವನ್ನು ಅಂತ ಇಂಡಿಕೇಷನ್ ಉಂಟಮ್ಮ ಬಲೆ ಕಲ್ತಾಗಿಲ್ಲ ಅಂದರೆ ಇಪ್ಪತ್ತೆರಡಕ್ಕೂ ಕೂಡ ಪಡಿ ಪಡೆದೇ ಪಡೀತಾರೆ ಆ ಯೋಗ ಅಂತೂ ಇದೆ ಅವರಿಗೆ ಉದ್ಯೋಗ ಅಂತೂ ಇರುತ್ತೆ ನೀವು ಆಲ್ರೆಡಿ ಹೇಳಿದರೆ ಉದ್ಯೋಗ ಉಂಟು ಅದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ ಇದು ಒಂದು ಮಾತು ಎರಡನೇ ಮಾತು ಏನಾಗುತ್ತೆ ಇದರಲ್ಲಿ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆನೆ ಅವರಿಗೆ ಮ್ಯಾರೇಜ್ ಕೂಡ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದೊಂದು ಖಂಡಿತ ಆಗುತ್ತಮ್ಮ ಓಕೆನಾ ಅದರ ಜೊತೆಗೆ ಏನಾಗುತ್ತೆ ಇದರಲ್ಲಿ ಒಬ್ಬ ಶನಿ ಬಂದು ಸಪ್ತಮದಲ್ಲಿ ಸೇರಿಕೊಂಡಿದ್ದಾನೆ ಶನಿಯ ಪಾಠ ತುಂಬ ಚೆನ್ನಾಗಿಲ್ಲ ಅದರಿಂದಾಗಿ ನೀವೇ ಹೇಳಿದ ಪ್ರಕಾರ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ ಅಂತ ಕೂಡ ಇಂಡಿಕೇಶನ್ ಇದೆ ನೀವು ಆರೋಗ್ಯದ ಬಗ್ಗೆ ಅವರಿಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಚಂದ್ರದಶೆ ನಡೆಯುವಾಗ ಏನಾಗುತ್ತೆ ಅವ್ರಿಗೆ ಕೆಲವೊಂದು ಕಡೆ ಪ್ರಯಾಣ ಇರ್ತದೆ ಅಥವಾ ಏನು ಜಾಬ್ ಸಿಕ್ಕಿದೆ ಅದನ್ನು ಕೂಡ ಚೇಂಜ್ ಮಾಡ್ತಾರೆ ಅಥವಾ ಬಾರಿ ಬಾರಿಗೂ ಚೇಂಜ್ ಮಾಡ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ ಅದರ ಬಗ್ಗೆ ಮಾತ್ರ ಹೇಳಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಬನ್ನು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು ಏನುಂಟು ಅದನ್ನೇ ಅದನ್ನೇ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅದು ಫೇವರಬಲ್ ಆಗುತ್ತೆ ಅವ್ರಿಗೆ ಏನು ತೊಂದರೆ ಇಲ್ಲಮ್ಮ ಬಾಕಿ ವಿಚಾರಗಳು ಜಾತಕದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತಾನೆ ಯಾಕಂದರೆ ಲಗ್ನಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ಏನೇ ಸಮಸ್ಯೆ ಬಂದರೂ ಕೂಡ ಅದು ನಿವಾರಣೆ ಆಗುತ್ತೆ ಯಾರಿಂದಾದರೂ ಕೂಡ ಒಳ್ಳೆ ಸಲಹೆ ಸೂಚನೆಗಳು ಸಿಗುತ್ತವೆ ಅದರ ಮುಖಾಂತರ ಚೆನ್ನಾಗಿ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಉಂಟಮ್ಮ ಅದೇ ನಿಮ್ಮ ಮನೆಯನ್ನು ನೋಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಗ್ನಿ ಮೂಲೆಯನ್ನು ಅದು ಎಕ್ಸ್ಟೆನ್ಷನ್ ಆಗಿರಬೇಕು ಅಥವಾ ಅಲ್ಲಿ ನೀರು ಹರಿದುಕೊಂಡು ಹೋಗ್ತಾ ಇರಬೇಕು ಸೌತ್ ಈಸ್ಟ್ ಕಾರ್ನರ್ ನಿಂದ ಸೊ ಎಕ್ಸಾಕ್ಟ್ ಅಲ್ಲಿಂದ ಓಕೆನಾ ಸೊ ಅದನ್ನ ಮೊದಲು ಸರಿಪಡಿಸಿಕೊಳ್ಳಿಮ್ಮ ಮತ್ತೆ ಈ ಜಾತಕ ಆಟೋಮೆಟಿಕ್ಲಿ ಸರಿಯಾಗುತ್ತೆ ಒಳ್ಳೆದಾಗುತ್ತೆ ಓಕೆನಾ ಓಕೆ ರೈಟ್ ಸೊ ಕುಂಭಲಗ್ನಕ್ಕೆ ಅವರು ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿಮೂಲೆಯನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ನೆಕ್ಸ್ಟ್ ಬಂದು ಮೇಡಮ್ ಮೀನಲಗ್ನಕ್ಕೆ ಸಂಬಂಧಪಟ್ಟಂತೆ ಮೀನಲಗ್ನದವರು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದನ್ನು ಫಾಲೋ ಮಾಡಬೇಕು ಪೂರ್ವದ ಭಾಗ ರೈಟಾ ಮೀನಲಗ್ನದವರು ಹಣಕಾಸಿಗೆ ಸಂಬಂಧಪಟ್ಟಂತೆ ಪೂರ್ವದ ಭಾಗವನ್ನು ಫಾಲೋ ಮಾಡಿದಾಗ ರೈಟ್ ತಾನೆ ಅಂದರೆ ಪೂರ್ವದ ಭಾಗ ಗೊತ್ತಾಗುತ್ತೆ ನಿಮಗೆ ಸೂರ್ಯ ಸೂರ್ಯ ಹುಟ್ಟುವಂಥ ಜಾಗ ಪೂರ್ವದ ಭಾಗ ಓಕೆ ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾರೆ ರೈಟ ಸೊ ಅದೇ ಅದರ ಅರ್ಥ ಏನು ಲಗ್ನದವರು ಏನು ಮಾಡಬೇಕು ಒಂದು ಸಣ್ಣ ಬಾಕ್ಸಲ್ಲಿ ಹಣಕಾಸನ್ನು ಹಾಕಿ ಪೂರ್ವದಕ್ಕೆ ಇಟ್ಕೊಳ್ಬೋದು ದೊಡ್ಡ ದೊಡ್ಡ ಕಬಾಟಲ್ಲಿ ಎಲ್ಲ ಇಟ್ಕೊಳ್ಳೋದು ಬೇಕಾಗಿಲ್ಲ ಸಣ್ಣ ಬಾಕ್ಸ್ ಅಲ್ಲಿ ಹಾಕಿ ಅದನ್ನು ಇಟ್ಕೊಳ್ಬೋದು ತಿಜೋರಿ ಬೇಕಾದ ಸಣ್ಣ ತಿಜೋರಿ ತಂದು ಇಟ್ಕೊಳ್ಬೋದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ಮಾತಾಡಬೇಕಾದ್ರೂ ಕೂಡ ಅಲ್ಲಿ ಕುಳಿತುಕೊಂಡು ಮಾತಾಡಬೇಕು ನೀವು ಪೂರ್ವ ದಿಕ್ಕಲ್ಲಿ ಕುಳಿತುಕೊಂಡು ನೀವು ಮಾತಾಡಿದಾಗ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಕಠಿಣತೆ ಏನುಂಟು ಮೀನ ಲಗ್ನದವರಿಗೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಅದೆಲ್ಲ ರಿಸಲ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಬಹಳ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಲೈಫನ್ನು ಓಕೆನಾ ರೈಟ್ ಓಕೆ ಇದು ಗೊತ್ತಾಯಿತು ನಿಮಗೆ ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರಿಗೂ ಕೂಡ ಅವರಿಗೆ ಯಾವ ಯಾವ ಪಾಟಲ್ಲಿ ಹಣ ಹಣಕಾಸು ನೀಡಬೇಕು ಮನೆಯಲ್ಲಿ ಯಾವ್ಯಾವ ದಿಕ್ಕಲ್ಲಿ ಹಣಕಾಸು ನಿಟ್ಟರೆ ಅದು ಫೇವರೇಬಲ್ ಆಗುತ್ತೆ ಅದನ್ನು ನಿನ್ನೆ ಇವತ್ತು ಹೇಳಿಕೊಟ್ಟಿದ್ದೇನೆ ನಿಮಗೆ ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆದರೆ ಯಾಕಂದ್ರೆ ಹಣಕಾಸು ಅದು ಬಹಳ ಒಂದು ಮುಖ್ಯವಾದ ವೇದಿಕೆ ರೈಟ್ ತಾನೆ ಮುಖ್ಯವಾದ ಒಂದು ರೂಪದಲ್ಲಿರ್ತದೆ ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಸ್ವಲ್ಪ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಸ್ವಲ್ಪ ಸಶಕ್ತರಾಗಿರಬೇಕಾಗುತ್ತೆ ಅಲ್ವಾ ಯಾವಾಗ ಹಣಕಾಸಿನ ಜರತ್ ಬೀಳಿದೆ ಅದಂತೂ ಖಂಡಿತ ಹೇಳೋಕ್ಕಾಗಲ್ಲ ಅಂತ ಒಂದು ಅದಕ್ಕೋಸ್ಕರ ಕೆಲವರಿಗೆಲ್ಲ ಕಂಪ್ಲೇಂಟ್ಸ್ ಇದ್ದಾಗ ಹಣಕಾಸು ಇಲ್ಲ ಅದಿಲ್ಲ ಇದಿಲ್ಲ ಸೊ ಎಲ್ಲೋ ಒಂದು ಕಡೆ ನೀವೇನು ಮಾಡಬೇಕಾಗುತ್ತೆ ಹಣಕಾಸಿನ ವಿಚಾರ ವಿಚಾರದಲ್ಲಿ ನಾನು ಹೇಳಿದಂಥ ಈ ಒಂದು ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಅಪ್ಪ ಓಕೆನಾ ರೈಟಾಗಿ ಗೊತ್ತಾಯ್ತಾ ಇನ್ನೇನು ಮಾಡಬೇಕಪ್ಪ ಹಣಕಾಸಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ದೀರಮ್ಮ ಎಲ್ಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಹಲೋ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಹೇಳಿಬಿಡಿ

ಬಗ್ಗೆ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಜಾಬಿಗೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿಮ್ಮ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಹೇಳಿ ಹೇಳ್ತೀನಮ್ಮ ಓಕೆನಾ ಅವ್ನಿಗೆ ಹೇಳಿ ಬಂದ್ರೆ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಇಪ್ಪತ್ತೆರಡು ಪ್ರದರ್ಶನಗಳನ್ನ ಹಾಕೊಂಡ್ ಬರ್ಲಿಕ್ಕೆ ಹೇಳಿಮ್ಮ ಓಕೆನಾ ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಅದು ಮಹಾಲಕ್ಷ್ಮಿ ಟೆಂಪಲ್ಗೆ ಅದು ಒಳ್ಳೇದು ಇಲ್ಲ ಕಟೀಲಿಗೆ ಹೋಗಿದ್ದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಇಪ್ಪತ್ತೆರಡು ಪ್ರದಕ್ಷಿಣೆ ಹಾಕಬೇಕು ಆ ಪ್ರೊವಿಸನ್ ಉಂಟಾಯಲ್ಲೂ ನನಗೆ ಗೊತ್ತಿಲ್ಲ ಪ್ರದಕ್ಷಿಣೆ ಹಾಕುವಷ್ಟು ಸೊ ಮೇ ಬಿ ಅದನ್ನು ಮಾಡಬೇಕಾದಿದ್ದು ಅದನ್ನು ಮಾಡಿದಾಗ ಬೇಗನೆ ಜಾಬ್ ಸಿಗುತ್ತೆ ಅವ್ರಿಗೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಜಾಬ್ ಸಿಗಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಇಪ್ಪತ್ತೊಂದನೇ ವಯಸ್ಸು ಕೂಡ ಉಂಟು ಇಪ್ಪತ್ತೆರಡನೇ ವಯಸ್ಸು ಕೂಡ ಉಂಟು ಇಪ್ಪತ್ತ್ ಮೂರನೇ ವಯಸ್ಸು ಕೂಡ ಉಂಟು ಜಾಬಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಕಂಫರ್ಟೇಬಲ್ ಇಲ್ಲ ಕಂಫರ್ಟ್ಗೆ ಸಂಬಂಧ ತೊಂದರೆ ಆಗ ಅದಕ್ಕೋಸ್ಕರ ದೇವಿಯ ಟೆಂಪಲ್ಗೆ ಹೋಗಲೇಬೇಕಂದ ಅನಿವಾರ್ಯತೆ ಸೊ ಹೋಗಿ ಅಲ್ಲಿ ಇಪ್ಪತ್ತೆರಡು ಪ್ರದಕ್ಷಿಣೆ ಹಾಕಲಿಕ್ಕೆ ಜಾಬ್ ಸಿಕ್ಕೇ ಸಿಗುತ್ತಮ್ಮ ಒಳ್ಳೇದಾಗಲೀತಾಯಿ ಓಕೆನಾ ಓಕೆ ಒಳ್ಳೇದಾಗಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಸೊ ಇನ್ನೂ ಏನು ಮಾಡಬೇಕು ಹಣಕಾಸಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ನಿಮ್ಮ ದ್ವಾರ ಓಕೆ ಮುಖ್ಯ ಏನು ಉಂಟು ಅದು ನಿಮ್ಮ ಜಾತಕದ ಎರಡನೇ ಮನೆಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಖ್ಯ ದ್ವಾರ ಕೂಡ ಕೆಲಸ ಮಾಡುತ್ತೆ ರೈಟಾ ಓಕೆ ನಿಮ್ಮ ದ್ವಾರ ಎಲ್ಲಿ ಬೇಕಾದ್ರಿ ಇಲ್ಲಿ ಅದು ಕೂಡ ಹಣಕಾಸನ್ನು ಕೊಡುವಂಥ ಒಂದು ಭಾಗವಾಗಿರ್ತದೆ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಯಾರಿಗೆಲ್ಲ ನೈಋತ್ಯದಲ್ಲಿ ಬಾಗಿಲಿದೆ ನೈಋತ್ಯದಲ್ಲಿ ಓಕೆ ನೈಋತ್ಯದಲ್ಲಿ ಬಾಗಿಲಿದೆ ಸೊ ಮೋಸ್ಟ್ ಆಫ್ ನಿಮ್ಮನ್ನು ಝೀರೋ ಮಾಡಿಬಿಡ್ತದೆ ಯಾವುದೇ ಕಾರಣಕ್ಕೂ ರಿಸಲ್ಟನ್ನು ಕೊಡೋದಿಲ್ಲ ಕೆಲವರು ಏನು ಮಾಡಿರ್ತಾರೆ ನೈಋತ್ಯದ ಬಾಗಿಲನ್ನು ಮುಚ್ಚಿರ್ತಾರೆ ಮತ್ತು ಕತೆ ಹೇಳ್ತಾರೆ ಅದು ನಾವು ಮುಚ್ಚಿರ್ತೇವೆ ಅದು ನಾವು ತೆಗೆಯುವುದಿಲ್ಲ ಅದು ಹಾಗೆ ಅದು ಹೀಗೆ ನೀವು ಏನು ಬೇಕಾದರೂ ಮಾಡಿ ಓಕೆನಾ ಅಲ್ಲಿ ಇಟ್ಟಿಗೆ ಇಟ್ಟು ಕಟ್ಟಬೇಕೇ ಹೊರತು ಬಾಗಿಲಿದ್ದು ಅದನ್ನು ಮುಚ್ಚಿದಾಗ ಕೂಡ ನಿಮಗೆ ರಿಸಲ್ಟ್ ಬರಲ್ಲ ರೈಟಾ ಅದು ನಿಮ್ಮನ್ನು ಡಿಸ್ಪೋಸ್ ಮಾಡಿಯೇ ಮಾಡುತ್ತೆ ನಿಮ್ಮನ್ನು ಅದು ಜೀರೋ ಮಾಡಿಯೇ ಮಾಡ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗ ಹಣಕಾಸಿನ ವಿಚಾರ ಬಿಡಿ ಎಲ್ಲ ವಿಚಾರಗಳು ಧ್ವಂಸವಾಗಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟ್ ಅದಕ್ಕೋಸ್ಕರ ನೈಋತ್ಯದ ಬಾಗಿಲು ಮನೆಯನ್ನು ತೆಗೆದುಕೊಳ್ಳುವುದೇ ದೊಡ್ಡ ಶಾಪ ಇನ್ನೊಂದು ನೈಋತ್ಯದ ಬಾ ಮನೆ ಬಾ ನೈರುತ್ಯಲಿ ಬಾಗಿಲಿದ್ರು ಕೂಡ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದು ಇನ್ನೊಂದು ದೊಡ್ಡ ಅದು ಫ್ರಾಡ್ ಅಂತ ಹೇಳ್ತೇನೆ ಸೊ ಅದನ್ನು ನೀವು ಕ್ಲೋಸ್ ಮಾಡಿಟ್ಟರು ಕೂಡ ನಿಮಗೆ ಪ್ರಯೋಜನಕ್ಕೆ ಬೀಳುವುದಿಲ್ಲ ಅದಕ್ಕೂ ಬಾಗಿಲನ್ನು ಒಡೆದು ತೆಗೆದು ನೀವು ಅಲ್ಲಿ ಇಟ್ಟಿಗೆಯನ್ನು ಕಟ್ಟಿ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಆಗ ಹೋಗಿ ರಿಸಲ್ಟ್ ಸಿಗುತ್ತೆ ಅನ್ಯಥ ಸಿಗಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಇನ್ನೊಂದೇನಂದರೆ ನಿಮ್ಮ ಮುಖ್ಯದ್ವಾರದಲ್ಲಿ ಇರ್ತದೋ ಅಲ್ಲಿ ಯಾವುದೇ ಕಾರಣ ಕೂಡ ಅಲ್ಲಿ ಅಬ್ಸ್ಟಕಲ್ಸ್ ಬರಬಾರ್ದು ಅಂದರೆ ಅಲ್ಲಿ ಅಡೆತಡೆ ಬರಬಾರ್ದು ಅಡಚಣೆ ಬರಬಾರ್ದು ಆ ಒಂದು ಡೋರ್ ಏನು ನೋಡೋದು ಕ್ಲಿಯರ್ ಆಗಿರಬೇಕು ಒಳಗೆ ಬರುವಾಗ ಕೂಡ ಕ್ಲಿಯರ್ ಆಗಿರಬೇಕು ಹೊರಗಿಂದ ಕೂಡ ಕ್ಲಿಯರ್ ಆಗಿರಬೇಕು ಅಂದರೆ ಏನಾಗುತ್ತೆ ಹಣಕಾಸಿನ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಅದು ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡುತ್ತೆ ಅಂತ ಒಂದನೇ ಇಂಡಿಕೇಶನ್ ಇರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಅಲ್ಲಿ ಏನು ನೀವು ಮ್ಯಾಟ್ ಹಾಕ್ತೀರಾ ಅಥವಾ ಅದನ್ನು ಕ್ಲೀನ್ ಮಾಡ್ತೀರಾ ಅದೆಲ್ಲ ಬಹಳ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಅದನ್ನು ಅಲ್ಲಿ ಶುಚಿತ್ವವನ್ನು ನೀವು ಕಾಪಾಡಿಕೊಳ್ಬೇಕು ಕಾಪಾಡಿಕೊಳ್ಳೇಬೇಕು ಅನ್ನೋದ ಹಣಕಾಸಿನ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮಗೆ ಸೊ ಇದನ್ನು ಫಾಲೋ ಮಾಡಿ ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ

ಕೇಸಿಗೆ ಯಾವಾಗ ದಿನ ಆಗ್ಬೋದು ಅದು ಆಗುದೇ ಇಲ್ಲ ಅಂತ ಬೇಗನೆ ಅಂತ ಆಗ್ಲಿಕ್ಕೆ ಇಲ್ಲ ಅದು ಕೇಸ್ ಹೋಗ್ತದೆ 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 ಇವತ್ತಲ್ಲ ನಾಳೆ ನಾಳೆ ಒಂದು ಎರಡು ಮೂರು ವರ್ಷ ಆದ್ರೂ ಹೋಗ್ತಾನೆ ಇರ್ತದಮ್ಮ ಈಗ ತಲೆಬಿಸಿ ತಲೆ ಬಿಸಿ ಅಲ್ವಾ ನೋಡಿ ಅದ್ರ ಅದ್ರ ಬಗ್ಗೆ ಚಿಂತೆಯನ್ನೇ ಬಿಟ್ಟು ಬಿಡ್ಬೇಕಮ್ಮ ಓಕೆನಾ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಳ್ಳಿ ಹೋಗುವ ಯಾಕಂದ್ರೆ ಒಂದು ಒಂದು ಆಸೋ ಸೊ ನೀವು ಮತ್ತೆ ಒಳ್ಳೆ ವಕೀಲರನ್ನ ಆ ಸೊ ಒಳ್ಳೆ ವಕೀಲರನ್ನು ಹಿಡಿದು ನೀವು ಅದರ ಬಗ್ಗೆ ಅದು ಫೈಟ್ ಮಾಡಿ ರೈಟಾ ಓಕೆನಾ ಬಟ್ ಅದು ವರ್ಷ ಹೋಗೋದಂತೂ ಗ್ಯಾರಂಟಿ ಮಾ ವರ್ಷ ವರ್ಷ ಹೋಗ್ತಾನೆ ಇರ್ತದೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಇಲ್ಲೇನಾಗುತ್ತೆ ಗೊತ್ತಾ ಯಾವಾಗ ಒಂದು ಜಾಗವನ್ನು ನೀವು ಕೋರ್ಟ್ ಕಚೇರಿಗೆ ಹಾಕಿಬಿಡ್ತೀರಾ ಕೋರ್ಟಿಗೆ ಹಾಕಿಬಿಡ್ತೀರಾ ಅಲ್ಲಿ ಜಡ್ಜ್ಮೆಂಟ್ ಅಂತೂ ಬೇಗ ಅಂತೂ ಆಗುವ ಹಾಗೆ ಇಲ್ಲವೇ ಇಲ್ಲ ಅದರ ಅರ್ಥ ಏನು ಯಾರು ಹಾಕಿದ್ದಾರಲ್ಲೋ ಅವರ ಮೆಂಟಾಲಿಟಿ ಏನಿರ್ತದೆ ಅಂದರೆ ನಮಗೆ ಹೇಗೂ ಇಲ್ಲ ನಿಮಗೂ ಕೂಡ ಇಲ್ಲ ಅಂತ ಆ ರೀತಿ ನಿಮಗೂ ಕೂಡ ಬಿಡಲ್ಲ ತಿನ್ನಲಿಕ್ಕೆ ನಮಗೂ ಇಲ್ಲ ನಿಮಗೂ ಇಲ್ಲ ಆ ರೀತಿ ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ ಕೋರ್ಟಿಗೆ ಹಾಕಿರ್ತಾರೆ ಏನು ಮಾಡ್ತೀರಾ ನಾವು ಓದಾಡಬೇಕು ಏನು ಮಾಡೋಕ್ಕಾಗಲ್ಲ ಅದರ ಅರ್ಥ ಏನಂದರೆ ಒಂದು ಕಡೆ ಜಾಗಕ್ಕೆ ಸಂಬಂಧಪಟ್ಟಂತ ವಿಚಾರ ಆ ಜಾಗನೇ ಪ್ರಾಬ್ಲಮೆಟಿಕ್ ಆಗಿರ್ತದೆ ಅಲ್ಲಿನ ನೈಋತ್ಯದ ಭಾಗವೇ ಸರಿ ಇರುವುದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಕೋರ್ಟ್ ಕಚೇರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ ನೋಡಿ ನಿಮ್ಮ ಜಾಗದಲ್ಲಿ ಹೋಗಿ ನೋಡಿ ಅಲ್ಲಿ ನೈಋತ್ಯದ ಭಾಗ ಸರಿ ಇರುವುದಿಲ್ಲ ಮತ್ತು ವಾಯುವ್ಯದ ಭಾಗ ಸರಿ ಇರುವುದಿಲ್ಲ ಅದಕ್ಕೋಸ್ಕರ ಅದು ಕೋರ್ಟ್ ಕಚೇರಿಗೆ ಅಮ್ಮ ಯಾರಾದರೂ ಎಕ್ಸ್ಪರ್ಟನ್ನು ಕರ್ಕೊಂಡೋಗಿ ಆ ಜಾಗವನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಹೇಳಿಮ ಆನಂತರ ಹೋಗಿ ಮತ್ತೆ ನಿಮ್ಮ ಮನೆಯನ್ನು ಸರಿ ಮಾಡಲಿಕ್ಕೆ ಕೇಳಿಮ ವಾಸ್ತು ಪ್ರಕಾರ ಆನಂತರ ಹೋಗಿ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಮ ಒಳ್ಳೇದಾಗಲೀತಾಯ ಓಕೆನಾ ಪರಿಹಾರ ಏನಿಲ್ಲ ಅದಕ್ಕೆ ಪರಿಹಾರ ಮಾಡೋಕ್ಕಾಗಲ್ಲ ಓಕೆನಾ ಸೊ ಜಾಗವನ್ನೇ ತೋರಿಸ್ಬೇಕು ನೀವು ಯಾರಾದರೂ ಎಕ್ಸ್ಪರ್ಟಲ್ಲಿ ಜಾಗವನ್ನೇ ತೋರಿಸಿ ಮತ್ತು ನಿಮ್ಮ ಮನೆಯನ್ನು ನೋಡಿ ಮನೆಯಲ್ಲಿ ನಿಮ್ಗೆ ಈಗ ಕೋರ್ಟ್ ಕಚೇರಿಯ ಸಮಸ್ಯೆ ಬಂದುಬಿಡ್ತು ನಿಮ್ಮ ವಾಯುವ್ಯದ ಭಾಗ ಸರಿ ಇಲ್ಲ ಅಂತ ವಾಯುವ್ಯದ ಭಾಗ ಏನುಂಟು ವಾಯುವ್ಯದ ಭಾಗ ಅಂತ ಗೊತ್ತಾಗದಮ್ಮ ಪಶ್ಚಿಮ ಮತ್ತು ಉತ್ತರ ಸೇರುವಂಥ ಜಾಗ ಅದು ವಾಯುವ್ಯದ ಭಾಗ ಅಂತ ಕರಿತೇವೆ ಆ ವಾಯುವ್ಯದ ಭಾಗದಲ್ಲಿ ಏನುಂಟು ನೀಡಿ ಟಾಯ್ಲೆಟ್ ಬಿಟ್ಟು ಬಂದಿದೆಯಾ ಟಾಯ್ಲೆಟ್ ಬಂದಿದೆಯಾ ಪಾಟ್ ಕಟ್ಟಾಗಿದೆಯಾ ಅಲ್ಲಿ ಏನು ಕಚರ ಜಮಾ ಮಾಡಿ ನೋಡ್ಕೊಳ್ಳಿ ನೀವು ಸೊ ಅದನ್ನು ಕ್ಲೀನ್ ಮಾಡಿ ರೈಟಾ ಓಕೆನಾ ಸೊ ಅಲ್ಲಿಂದಲೇ ಕೋರ್ಟ್ ಕಚೇರಿ ಬರುವುದಮ್ಮ ರೈಟಾ ಆ ಪಾರ್ಟಿ ಯಾಕಂದರೆ ಸಪೋರ್ಟಿಂಗ್ ಲೆವೆಲ್ ಕಟ್ ಆಯ್ತು ಈಗ ಸಪೋರ್ಟ್ ಬರಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ನಾರ್ತ್ ವೆಸ್ಟ್ ಕಾರ್ನರ್ ಸೊ ಅದಕ್ಕೆ ನಾರ್ತ್ ವೆಸ್ಟ್ ಕಾರ್ನರ್ ಅದು ಪ್ರಾಬ್ಲಮ್ ಉಂಟಮ್ಮ ವಾಯುವ್ಯದ ಭಾಗ ಗೊತ್ತಾಗುತ್ತೆ ನಿಮಗೆ ವಾಯುವದ ಭಾಗ ನೋಡ್ಕೊಳ್ಳಿ ಅಲ್ಲಿ ಏನು ಉಂಟಂತ ರೈಟಾ ಸ ಓಕೆ ಒಳ್ಳೇದಾಗ್ಲಿಮ್ಮ ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಯಾರಾದರೂ ಎಕ್ಸ್ಪರ್ಟನ್ನು ಮನೆಗೆ ಕರ್ಸ್ಕೊಂಡು ಬಂದು ವಾಸ್ತುವನ್ನು ಪ್ರಿಪೇರ್ ಮಾಡಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ರೈಟಾ ಓಕೆ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದಂತೂ ಯಾವತ್ತೂ ನೆನಪಿಟ್ಕೊಳ್ಳಿ ಯಾವಾಗ ನಿಮಗೆ ಕೋರ್ಟ್ ಕಚೇರಿ ಅಂತ ಬಂತು ಕೋರ್ಟ್ ಅಂತ ಬಂತು ಅಲ್ವಾ ಏನೋ ಪ್ರಾಬ್ಲಮ್ ಆಯಿತು ಅಥವಾ ನಿಮಗೆ ಆ ಲೋನ್ ಇದೆ ಯಾರೋ ಕೋರ್ಟಿಗೆ ಹಾಕಿಬಿಟ್ರು ಬ್ಯಾಂಕಿನವರು ಅಥವಾ ನಿಮಗೆ ಒಂದು ಜಾಗ ಇದೆ ಕೋರ್ಟಿಗೆ ಹಾಕ್ಬಿಟ್ರು ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯು ಭಾಗ ಡಿಸ್ಟರ್ಬೆನ್ಸ್ ಉಂಟು ಅಂತ ಅರ್ಥ ವಾಯ ಯಾಕಂದರೆ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಕೂಡ ಅಲ್ಲೋ ಅಲ್ಲಿ ಟಾಯ್ಲೆಟ್ ಬಂದಾಗ ಟಾಯ್ಲೆಟ್ ಬಿಟ್ಟು ಬಂದಾಗ ಆ ಪಾಟ್ ಕಟ್ಟಾದಾಗ ಅಲ್ಲಿ ಖಚರ ಜಮಾ ಮಾಡಿದಾಗ ತುಂಬ ಖಚರಗಳನ್ನು ಜಮಾ ಮಾಡಿದಾಗ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಚಂದ್ರನ ಜಾಗ ಚಂದ್ರ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾನೆ ಚಂದ್ರ ಡಿಸ್ಟರ್ಬೆನ್ಸ್ ಆದಾಗ ಏನಾಯಿತು ಹಣಕಾಸು ಹೋಯಿತು ಕೋರ್ಟ್ ಕಚೇರಿ ಅಳಿತಾ ಇರಬೇಕು ಎಲ್ಲ ಅದಕ್ಕೆ ಸುಲಭ ಉಪಾಯ ಏನಪ್ಪ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಲ್ಲ ಮಹಾವಸ್ತು ತಜ್ಞರಾಗಬೇಕು ಬೇರೆ ಯಾರಿಗೂ ಅದು ಸುಲಭದಲ್ಲಿ ಅದು ಫೈಂಡ್ ಔಟ್ ಮಾಡಲಿ ಕಷ್ಟ ಉಂಟು ಓಕೆ ಮಹಾವಸ್ತು ತಜ್ಞರು ಯಾರಿದ್ದಾರೆ ಸೊ ಅವರನ್ನು ಭೇಟಿ ಮಾಡಿ ಅವರನ್ನು ಭೇಟಿ ಮಾಡಿ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ಟ್ರೀಟ್ ಮಾಡ್ಕೊಳ್ಳಿ ಅದಕ್ಕೆ ಓಕೆ ಅದು ಸರಿ ಆಗುತ್ತೆ ಮತ್ತು ಕೋರ್ಟ್ ಗಜೇರಿ ಸಮಸ್ಯೆ ನೋಡು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ಅಮ್ಮ ನಿಮ್ಮ ಹೆಸರು ಮತ್ತೆ ನಿಮ್ಮ ಹೆಸರು ಹೇಳಿಮ್ಮ ನನ್ನ ಹೆಸರು ಸವಿತಾ ಸರ್ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಶ್ವೇತಾ ಓಕೆ

ಹಾಂ ಆಯ್ತಮ್ಮ ಒಂದೇ ಒಂದು ನಿಮಿಷ ಸ್ವಲ್ಪ ಸ್ವಲ್ಪ ಉಸಿರು ತಗೊಳ್ಳಿಮ್ಮ ಸ್ವಲ್ಪ ಆರಾಮವಾಗಿ ನಿಂತುಕೊಳ್ಳಿ ಯಾರೋ ನಿಮ್ಮ ಸಂಬಂಧಿಕರ ಜೊತೆ ಮಾತಾಡ್ತೀನಿ ಅಂತ ಮಾತಾಡಿಮ್ಮ ಆ ಉದ್ವೇಗಕ್ಕೆ ಒಳಗಾಗ್ಬೇಡಿ ರೈಟಾ ನೀವು ಉದ್ವೇಗಕ್ಕೆ ಅಲ್ಲಿ ಮದುವೆ ಇವರ ಮದುವೆಗೆ ಡಿಸ್ಟರ್ಬೆನ್ಸ್ ಉಂಟು ಅಂತ ಆಯಿತು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಸುಮ್ಮನೆ ಮಾತಾಡಿ ಓಕೆ ಹೇಗೆ ಬೇಕು ಹಾಗೆ ಮಾತಾಡಿ ಸ್ವಲ್ಪ ಓಕೆನಾ ತುಂಬ ಚೆನ್ನಾಗಿದೆ ಓಕೆ ಈಗ ಹೇಳಿಮ್ಮ ಏನು ಪ್ರಶ್ನೆ ಮದುವೆ ವಿಚಾರ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಆಯ್ತಮ್ಮ ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ ಅದನ್ನು ಹೇಳಿ ನನಗೆ ಪರವಾಗಿಲ್ಲ ಬಿಡಿ ಒಂದು ಸ್ವಲ್ಪ ಸಮಯ ವೇಟ್ ಮಾಡಿ ಮತ್ತೆ ಬರ್ಬೋದು ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಇದರಲ್ಲಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಇವ್ರಿಗೆ ಮೂವತ್ತನೇ ವಯಸ್ಸು ರನ್ನಿಂಗ್ ಆಗ್ತಾ ಓಕೆನಾ ಇವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಮ್ಮ ಬಹಳ ಡಿಸ್ಟರ್ಬೆನ್ಸ್ ಅಮ್ಮ ಏನಮ್ಮ ಅದು ಫೋನ್ಸ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗೆ ಮ್ಯಾರೇಜ್ ಯೋಗ ಯೋಗಮ್ಮ ಏನು ಮಾಡಿದ್ರಮ್ಮ ಆ ಸಂದರ್ಭದಲ್ಲಿ ಇಲ್ಲ ಸರ್ ಯಾವುದೂ ಬರಲಿಲ್ಲ ಏನು ಬರಲಿಲ್ಲ ಬರಲಿಲ್ಲ ಅಂತೀರಾ ನಿಮ್ಮ ಮಗಳಿಗೆ ಹೋಗಿ ಕೇಳಿಸ್ಕೊಳ್ಳಿಮ್ಮ ಬರಲಿಲ್ಲ ಬರಲಿಲ್ಲ ಅಂತೀರಾ ಸೊ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಈ ಜಾತಕಕ್ಕೆ ಮ್ಯಾರೇಜ್ ಆಗ್ಬೇಕಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಉಂಟಮ್ಮ ನಾನು ಏನು ಮಾಡುವಾಗಿಲ್ಲ ನಿಮ್ಮ ಮಗಳ ಹತ್ರ ಕೇಳಿ ನೋಡಿ ಯಾರು ಬಂದು ಅಫರ್ ಯಾರು ಬಂದು ಅಫೇರ್ ಮಾಡಿದ್ದಾರೆ ಅಥವಾ ಯಾರು ಬಂದು ಮದುವೆಗೆ ಕೇಳಿದ್ದಾರೆ ಅಥವಾ ಕೇಳಲಿಲ್ಲ ಗೊತ್ತಾಗುತ್ತೆ ನಿಮಗೆ ರೈಟಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತಮ್ಮ ಕೇಳಿ ನೋಡಿ ನೀವು ಓಕೆ ಇದೊಂದು ಮಾತು ಎರಡನೇ ಮಾತು ಹೇಳ್ತೀನಿ ನಿಮಗೆ ಏನಾಗುತ್ತೆ ಈಗ ಬುಧ ದೇಶ ಕೇತು ಭಕ್ತಿ ನಡೀತಾ ಉಂಟು ಎಲ್ಲಿವರೆಗೆ ಕೇತು ಭಕ್ತಿ ನಡೀತಮ್ಮ ಅಲ್ಲಿವರೆಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಏನು ಬರುತ್ತೆ ಅದು ಡಿಸ್ಕನೆಕ್ಟ್ ಆಗುತ್ತೆ ಬಟ್ ಒನ್ ಥಿಂಗ್ ಒಂದಂತೂ ನೆನಪಿಟ್ಕೊಳ್ಳಿ ಅವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತನೇ ವಯಸ್ಸು ಏನು ಉಂಟಮ್ಮ ಅಂದರೆ ಮೂವತ್ತ ಒಂದು ವರ್ಷ ಕಳೆದು ಮೂರು ತಿಂಗಳ ನಂತರದ ದಿನಗಳು ಬಹಳ ಆಶಾದಾಯಕ ಅವರಿಗೆ ಬಹಳ ಚೆನ್ನಾಗಿರುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಕಷ್ಟ ಅನುಭವಿಸ್ತಂದ್ರೆ ಏನಮ್ಮ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿದೆ ಅವರಿಗೆ ಮಾತಿನಲ್ಲಿ ಜಗಳ ಆಗಿದೆ ಅವರಿಗೆ ಎಲ್ಲ ಆಗಿದೆ ಅಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಹೌದಮ್ಮ ಗೊತ್ತಾ ನಿಮಗೆ ಹಾಂ ಎಲ್ಲ ಗೊತ್ತುಂಟು ತಾನೆ ಓಕೆ ಅದೇ ರೀತಿ ಮದುವೆ ಕೂಡ ಅಮ್ಮ ಮದುವೆ ಬಂದದ್ದನ್ನು ಡಿಸ್ಕನೆಕ್ಟ್ ಮಾಡಿದ್ದೀರಾ ಅದು ಬಂದದ್ದನ್ನ ನೀವು ಬೇಡ ಅಂತ ಹೇಳಿದ್ದೀರಾ ಅದು ಬಂದದ್ದನ್ನ ಅವಳು ಅವಳಿಗೆ ಇಷ್ಟ ಆಯಿತು ನೀವೇ ಬೇಡ ಅಂತ ಹೇಳಿರ್ತೀರ ರೈಟ ಅದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಘಟನೆ ಘಟಿಸಬೇಕಮ್ಮ ರೈಟ್ ಯಾಕಂದರೆ ಸಪ್ತಮಾಧಿಪತಿ ಕೆಲಸ ಮಾಡಿ ಸಪ್ತಮಾಧಿಪತಿ ಅಂದ್ರೂ ಪಾರ್ಟ್ನರ್ ಅದು ರೈಟ್ ಸಪ್ತಮಾಧಿ ಓಕೆನಾ ಸೊ ನೋಡಿ ಏನಾಗುತ್ತೆ ಈಗ ಅವರಿಗೆ ಕೇತು ದಶ ನಡಿತಮ್ಮ ಕೇತು ಭಕ್ತಿ ನಡೀತೊಂಡು ಕೇತು ಭಕ್ತಿಯಲ್ಲಿ ಏನು ಮ್ಯಾರೇಜ್ ಆಗುತ್ತೆ ಕೇತು ಭಕ್ತಿಯಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆಮ್ಮ ಒಂದು ಸ್ವಲ್ಪ ಸಮಯ ಬರುವ ಜನವರಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿಮ್ಮ ಆನಂತರ ನಂತರ ಶುಕ್ರ ಸ್ಟಾರ್ಟ್ ಆಗಿದೆ ಶುಕ್ರ ಸ್ಟಾರ್ಟ್ ಆದ ನಂತರ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಮತ್ತೆ ಶುಕ್ರಭುಕ್ತಿಯಲ್ಲಿ ಮದುವೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತಮ್ಮ ಒಂದು ಮಾತು ನೆನ್ಪಿಟ್ಕೊಳ್ಳಿಮ್ಮ ಹೇಳೋಕೆ ಇಷ್ಟಪಡ್ತೀನಿ ಕೇಳಿಸಿಕೊಳ್ಳಿ ಈ ಜಾತಕಕ್ಕೆ ಯಾವುದೇ ಕಾರಣ ಕೂಡ ತುಂಬಾ ರಿಚ್ ಹುಡುಗನನ್ನು ಹುಡುಕ್ಲಿಕ್ಕೆ ಹೋಗ್ಬೇಡಮ್ಮ ರೈಟಾ ಏನಮ್ಮ ತುಂಬ ರಿಚ್ ಹುಡುಗನನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಮದುವೆ ಡಿಸ್ಪೋಸ್ ಆಗುತ್ತೆ ಮದುವೆ ಡಿಸ್ಕನೆಕ್ಟ್ ಆಗುತ್ತೆ ಮದುವೆನೇ ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಲೆವೆಲಲ್ಲೇ ಯಾರಿದ್ದಾರಮ್ಮ ಅವರನ್ನೇ ಹುಡುಕಿ ಮ್ಯಾರೇಜ್ ಮಾಡಿಮ್ಮ ಇದು ಪರ್ಫೆಕ್ಟ್ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲ ತಾಯಿ ಓಕೆನಾ ಓಕೆ ಓಕೆ ಏ ಏನು ಮಾಡ್ತಾರೆ ನನ್ನ ನನ್ನಲ್ಲಿನೇ ಚರ್ಚೆ ರೈಟಾ ಸೊ ನಮ್ಗೆ ಗೊತ್ತಾಗುತ್ತಲ್ಲ ಜಾತಕ ಕತೆ ಹೇಳುತ್ತೆ ರೈಟಾ ನೀವೇನೇನು ಮಾಡಿದೀರ ನಿಮ್ಮ ಮಗಳು ಏನು ಮಾಡಿದ್ದಾರೆ ಎಲ್ಲ ಜಾತಕ ಕತೆ ಹೇಳಿದೆ ಬಲೆ ನಾನಿಲ್ಲಿ ಆನ್ಲೈನಲ್ಲಿದ್ದೇನೆ ಎಲ್ಲ ವಿಮರ್ಶೆ ಮಾಡೋಕ್ಕೆ ಕಷ್ಟ ಆಗುತ್ತೆ ನೀವು ಬಂದಾಗ ನಾನು ಹೇಳಿಕೊಡಬಲ್ಲೇ ಆ ಜಾತಕ ಏನು ಅಂತ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಆ ವಾದ ವಿವಾದ ಬೇಕಾಗಿಲ್ಲ ಜಾತಕ ಪರ್ಫೆಕ್ಟಾಗಿ ಉಂಟು ಟ್ರೆಡಿಶನ್ ಪರ್ಫೆಕ್ಟಾಗಿರ್ತದೆ ಜಾತಕ ಸರಿ ಇಲ್ಲ ಮತ್ತು ಎಲ್ಲ ರಾಂಗ್ ಆಗುತ್ತೆ ನಾನು ಕೂಡ ಏನು ಮಾಡುವಾಗಿಲ್ಲ ರೈಟಾ ಓಕೆ ಏನು ಮಾಡೋಣ ಗೊತ್ತಾಯಿತು ನಿಮಗೆ ಓಕೆ ನಿಮ್ಮ ಮನೆಯ ಯಾವುದು ದ್ವಾರ ಓಕೆ ಮುಖ್ಯದ್ವಾರನ ಇಟ್ಕೊಳ್ಬೇಕು ಹಣಕಾಸಿಗೆ ಬೇಕಾಗಿ ರೈಟಾ ನೋಡಿ ಒಂದಂತೂ ನೆನಪಿಟ್ಕೊಳ್ಳಿ ಯಾವಾಗ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆ ಉಂಟು ಅಂತ ಇಟ್ಕೊಳ್ಳಿ ಹೀಗೆ ನಿಮ್ಮ ಮನೆ ಇದೆ ರೈಟ್ ತ ಹೀಗೆ ಮನೆ ಇದೆ ನಾವು ಏನು ಮಾಡ್ತೇವೆ ಅಂದರೆ ಇದನ್ನು ಇಲ್ಲಿ ನಾರ್ತ್ ಅಂತ ತಗೊಳ್ತೇವೆ ಈ ಪಾಟನ್ನು ಈ ಮಧ್ಯದ ಪಾಟನ್ನು ನಾರ್ತ್ ಅಂತ ತಗೊಳ್ತೇವೆ ತುಂಬ ತಪ್ಪಾಗುತ್ತೆ ಯಾಕಂದರೆ ಅದು ಎಷ್ಟು ಡಿಗ್ರಿ ಟಿಲ್ಟು ಅಂತ ನಿಮಗೆ ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ನಾರ್ತ್ ಈ ಕಡೆಗೆ ಟಿಲ್ಟಾಯಿತು ಅಂತ ಇಟ್ಕೊಳ್ಳೋಣ ನಿಮ್ಮ ಎಲ್ಲ ಝೋನ್ ಟಿಲ್ಟ್ ಈಗ ಓಕೆ ಎಲ್ಲ ಝೋನ್ ಟಿಲ್ಟ್ ಈಗ ಓಕೆ ಎಲ್ಲಿ ಸೌತ್ ಈಸ್ಟ್ ಬರಬೇಕು ಬರೋದ ಬರೋದಿಲ್ಲ ಎಲ್ಲಿ ನಾರ್ತ್ ಈಸ್ಟ್ ಬರಬೇಕು ಬರೋದಿಲ್ಲ ನಾರ್ತ್ ಈಸ್ಟ್ ನಾರ್ತಲ್ಲಿ ಇರ್ತದೆ ಓಕೆ ನಾ ಸೌತ್ ಈಸ್ಟ್ ಈಸ್ಟಲ್ಲಿ ಇರ್ತದೆ ಸೊ ಹಾಗೇನಾಗುತ್ತೆ ನಮಗೆ ಝೋನ್ನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಸೊ ನಾವೇನು ಮಾಡ್ತೇವೆ ಇಂಥದ್ದೇ ಝೋನ್ ಅಂತ ಒಂದು ಅಂದಾಜಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಇದು ಯಾವಾಗ ಗೊತ್ತಾಗುತ್ತೆ ನಿಮಗೆ ಯಾವಾಗ ಮಹಾವಾಸಿ ಎಕ್ಸ್ಪರ್ಟನ್ನು ಕರ್ಸ್ಕೊಳ್ತೀರಾ ಅವರು ಸರಿಯಾದ ರೀತಿಯಲ್ಲಿ ಡಿಗ್ರಿ ವೈಸ್ ಅದನ್ನು ಮಾಡಿಕೊಡ್ತಾರೆ ನಕ್ಷೆ ಮಾಡ್ಕೊಳ್ತಾರೆ ಆಗ ನಿಮಗೆ ಅದು ಪರ್ಫೆಕ್ಟ್ ಆದ ರಿಸಲ್ಟನ್ನು ಪಡೀಲಿಕ್ಕೆ ಅದರ ಮುಖಾಂತರ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿ ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ ಏನು ಅಂತ ಏನು ವಿಚಾರ ಅಂತ ಅದರ ಬಗ್ಗೆ ಗೊತ್ತಿರೋದಿಲ್ಲ ಇದೊಂದು ವಿಚಾರ ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಈಗ ಈಗ ಪಶ್ಚಿಮದ ಬದಿಗೆ ಈ ನಿಮ್ಮ ಉತ್ತರ ಟಿಲ್ಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಹೀಗೆ ಪಶ್ಚಿಮದ ಬದಿಗೆ ಉತ್ತರ ಟಿಲ್ಟ್ ಆಗಿದೆ ಏನಾಯಿತು ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಇಲ್ಲೇನು ಸೌತ್ ಈಸ್ಟ್ ಬರಬೇಕಲ್ವ ಅದೇನಾಯಿತು ಅದು ನಿಮ್ಮ ಪೂರ್ವದ ಭಾಗಕ್ಕೆ ಬರುತ್ತೆ ಬಂದ್ಬಿಡ್ತು ಓಕೆ ನಾ ಪೂರ್ವದ ಭಾಗಕ್ಕೆ ಸೌತ್ ಈಸ್ಟ್ ಈಗ ಓಕೆ ಪೂರ್ವದ ಭಾಗಕ್ಕೆ ಹೋಯ್ತೀಗ ಶಿಫ್ಟ್ ಆಯ್ತು ಈಗ ನೀವೇನು ಮಾಡ್ತೀರಾ ಇದು ಸೌತ್ ಈಸ್ಟ್ ಅಂತ ಈ ಪಾರ್ಟ್ ಸೌತ್ ಈಸ್ಟ್ ಅಂತ ಇಲ್ಲಿ ಅಡುಗೆ ಗೋಣೆ ಮಾಡ್ಕೊಂಡಿರ್ತೀರ ರೈಟ್ ಇಲ್ಲಿ ಅಡುಗೆ ಕೋಣೆ ಮಾಡ್ಕೊಂಡಿರ್ತೀರ ಈ ಸೌತ್ ಈಸ್ಟಲ್ಲಿ ಏನಿರ್ತದೆ ನಿಮಗೆ ಅಥವಾ ವಾಶ್ ಮಿಷಿನ್ ಮಾಡ್ಕೊಂಡಿರ್ತೀರಾ ಅಥವಾ ಇನ್ಯಾವುದೋ ಗಟರ್ ಲೈನ್ ಮಾಡ್ಕೊಂಡಿರ್ತೀರಾ ಇನ್ನೇನೋ ಮಾಡ್ಕೊಂಡಿರ್ತೀರಾ ಟಾಯ್ಲೆಟ್ ಮಾಡ್ಕೊಂಡಿರ್ತೀರ ಈಗ ಸೌತ್ ಈಸ್ಟ್ ಹೋಯ್ತು ನಿಮಗೆ ಗೊತ್ತೇ ಇರಲಿಲ್ಲ ಈಗ ನಾನು ಹೇಳ್ತೇನೆ ಅಮ್ಮ ನಿಮ್ಮ ಸೌತ್ ಈಸ್ಟ್ ಸರಿ ಇಲ್ಲಮ್ಮ ಸೌತ್ ಈಸ್ಟಲ್ಲಿ ಪ್ರಾಬ್ಲಮ್ ಏ ಇಲ್ಲ ಸೌತ್ ಈಸ್ಟಲ್ಲಿ ಅಡುಗೆ ಗೋಣೆ ಬಂದಿದೆ ಅಂತ ಹೇಳಿದ್ರೆ ಅಡುಗೆ ಗಣೆ ಎಲ್ಲೋ ಉಂಟು ಅಲ್ವಾ ನೀವು ಸೌತ್ ಈಸ್ಟಲ್ಲಿ ಏನು ಬಂದಿದೆ ಎಲ್ಲೋ ಒಂದು ಕಡೆ ಗಟರ್ ಲೈನ್ ಹೋಗ್ತಾ ಉಂಟು ಅಥವಾ ಅಲ್ಲಿ ನೀರು ವೇಸ್ಟ್ ಆಗ್ತಾ ಉಂಟು ಅಥವಾ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಾ ಅಥವಾ ಅಲ್ಲಿ ಬೇಸಿನ್ ಮಾಡ್ಕೊಂಡಿದ್ದೀರಾ ಏನಾದರೂ ಒಂದು ಮಾಡ್ಕೊಂಡು ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೇ ಓಕೆ ಅರ್ಥ ಆಗುತ್ತೆ ನಿಮಗೆ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿಯಲ್ಲ ಅಲ್ಲಿಂದಲೇ ರಿಸಲ್ಟ್ ಇರುವಂಥದ್ದು ಅದನ್ನು ಯಾವಾಗ ಫೈಂಡ್ ಔಟ್ ಮಾಡ್ತೀರಾ ಆಗ ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯತೆ ಉಂಟು ಆಗ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನಿನ್ನೆ ಒಂದು ಮನೆಗೆ ಹೋಗಿದೆ ಆ ಮನೆಯಲ್ಲಿ ಏನಾಗುತ್ತೆ ಗೊತ್ತಾ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಮನೆಯವರು ಯಾರೂ ಬೇಗ ಹೇಳುವುದಿಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ ಆನಂತರ ಮನೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ಆ ಮನೆಯಲ್ಲಿ ಅದು ನನಗೆ ಕೂಡಲೇ ಗೊತ್ತಾಯಿತು ಸೌತ್ ಈಸ್ಟ್ ಸರ್ ಅಂತ ನೋಡಲಿಕ್ಕೆ ಹೋದಾಗ ಏನಾಯಿತು ಅವರು ಪೂರ್ವವನ್ನು ಪೂರ್ವದಲ್ಲಿ ಒಲೆ ಇಟ್ಟಿದ್ದಾರೆ ಫ್ಲೇಮನ್ನು ಇಟ್ಟಿದ್ದಾರೆ ಎಲ್ಲಿ ಸೌತ್ ಈಸ್ಟ್ ಎಕ್ಸಾಕ್ಟಾಗಿ ಬರಬೇಕು ಅಲ್ಲಿ ವಾಶ್ ಬಿಷಿನ್ ಮಾಡ್ಕೊಂಡಿದ್ದಾರೆ ಓಕೆನಾ ಮುಗೀತು ತಾನೇ ಈಗ ವಾಟರ್ ಲೆವೆಲ್ ಬಂತು ತಾನೆ ಸೊ ಪ್ರಾಬ್ಲಮ್ ಆಗಬೇಕು ತಾನೆ ಮತ್ತೆ ಹೋಗಿ ಅದಕ್ಕೆಲ್ಲ ಟ್ರೀಟ್ ಮಾಡಿ ಬಂದಿರುವಂಥದ್ದು ಈಗ ಸರಿಯಾಗ್ತಾರೆ ಅವ್ರು ಏನು ಸಮಸ್ಯೆ ಇಲ್ಲ ಇಂಥ ಪರಿ ಅಲ್ವಾ ನಮಗೆ ಗೊತ್ತೇ ಇಲ್ಲ ಅಂದ್ರೆ ಹೇಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಇದನ್ನೆಲ್ಲ ಯಾರು ಸಾಲ್ವ್ ಮಾಡ್ಬೋದು ಮಹಾವಾಸ್ತು ತಜ್ಞರು ಮಾತ್ರ ಅದನ್ನು ಸಾಲ್ವ್ ಮಾಡ್ಬೋದು ಬೇರೆ ಯಾವುದೇ ವಾಸ್ತುತಜ್ಞರಿಂದ ಕೂಡ ಅದನ್ನು ಅಷ್ಟು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವರಿಗೆಲ್ಲ ಇಂಟ್ಯೂಷನ್ ಪವರ್ ಇರ್ತದೆ ವಿಷಯ ಬೇರೆ ಅವರೆಲ್ಲ ಮಾಡ್ಬೋದು ಬಟ್ ಮಹಾ ತಜ್ಞರು ಅದು ಏನು ಮಾಡ್ತಾರೆ ಆ ನಿಮ್ಮ ಸಮಸ್ಯೆಯನ್ನು ಕೇಳಿಕೊಂಡು ಆ ಸಮಸ್ಯೆಗೆ ಸ್ಪಂದಿಸ್ತಾರೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ನೋಡಿಕೊಂಡು ಆ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊಲ್ಯೂಷನ್ ಕೂಡ ಅವರು ಕೊಟ್ಟೇ ಕೊಡ್ತಾರೆ ಓಕೆನಾ ರೈಟ್ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಾ ಅನ್ನ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟ್ ನಿಮಗೆ ಮುಖ್ಯ ದ್ವಾರ ಮಾಡಬೇಕು ಅದನ್ನು ಹೇಳಿದೆ ನಿಮಗೆ ಅದೇ ರೀತಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಣಕಾಸಿನ ವಿಚಾರದಿದ್ದಂತಹ ಕಠಿಣತೆಯನ್ನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇನು ಮಾಡೋಣ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ನಮಸ್ತೆ ಗುರುಜಿ ನಾವು ತುಮಕೂರು ಜಿಲ್ಲೆ ಚಿಕ್ಕನಾಗ್ನಳ್ಳಿಯಿಂದ ಮಾತಾಡ್ತಾ ಇರೋದು ಅವನ ಬಗ್ಗೆ ಕೇಳ್ಬೇಕಾಗಿ ಅವನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ ಅವನ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ನಾಲ್ಕು ಸಂಜೆ ಆರು ಇಪ್ಪತ್ತು ಅವನ ಹೆಸರು ಚಂದನ್ ಮೀನ ರಾಶಿ ರೇವತಿ ನಕ್ಷತ್ರ ಮೀನ ರಾಶಿ ಮೀನ ರಾಶಿನ ಸರ್ ಅವನಿಗೆ ಅವ್ನ ಬಗ್ಗೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಸರ್ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಉಂಟಾ ಹೇಳಿ ಅದ್ಲೇ ಈಗ ಹದಿನೇಳ ಸರ್ ಅವನಿಗೆ ಎರಡು ಆಪರೇಷನ್ ಆಗಿದೆ ಇವಾಗ ಕಿವಿಯಲ್ಲಿ ನೋಡಿಮ್ಮ ನಿಮಗೆ ಒಂದು ಮಾತ ಹೇಳಕ್ಕೆ ಇಷ್ಟಪಡ್ತೀನಿ ಶುಕ್ರದಶೆ ನಡೀತಾ ಉಂಟಮ್ಮ ಓಕೆನಾ ಈ ಜಾತಕದಲ್ಲಿ ಶುಕ್ರದಶೆ ನಡೀತಾ ಇರುವಾಗ ಅವ್ನಿಗೆ ಬಹಳ ಸಮಸ್ಯೆಗಳಾಗ್ತಾವಂತ ಒಂದನೇ ಇಂಡಿಕೇಶನ್ ಉಂಟಮ್ಮ ಏನ್ ಸಮಸ್ಯೆ ಆಗಿದೆ ನೀವೇ ಹೇಳಿದಾಗ ಆಪರೇಷನ್ ಆಗುವಂತದ್ದು ಅದು ಕಂಟಿನ್ಯೂ ಆಗಿರ್ತದಮ್ಮ ಈಗಂತಲ್ಲ ಅವ್ರು ಇನ್ನೇನೇನೋ ಆಪರೇಷನ್ ಹೇಳ್ತಾರ ಅದು ನನಗಂತೂ ಗೊತ್ತಿಲ್ಲಮ್ಮ ಡೆಫಿನೆಟ್ ಆಗಿ ಓಕೆನಾ ಇನ್ನು ಎಲ್ಲಿವರೆಗೆ ಬರಬಹುದು ಅಂದ್ರೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಬರುವಂತ ಸಾಧ್ಯತೆ ಉಂಟಮ್ಮ ಈ ಜಾತಕದ ಪ್ರಕಾರ ನಾನು ಒಂದೇ ಮಾತ ಇಷ್ಟ ಇಷ್ಟಪಡ್ತೀನಮ್ಮ ಇದಕ್ಕೆ ಸುಲಭದಲ್ಲಿ ಸೊಲ್ಯೂಷನ್ ಆಗಲ್ಲಮ್ಮ ಶುಕ್ರದಶೆ ಮುಗಿಯುವ ಕೂಡ ಸೊಲ್ಯೂಷನ್ ಆಗಲ್ಲ ಸೊಲ್ಯೂಷನ್ ಸ್ವಲ್ಪ ಕಷ್ಟ ಉಂಟು ಅಂತ ಹೇಳ್ತೇನೆ ನೀವೇನು ಮಾಡಬೇಕು ಗೊತ್ತಾ ಯಾರಾದ್ರೂ ಎಕ್ಸ್ಪರ್ಟ್ ಮಹಾವಾಸ್ತು ತಜ್ಞರಿದ್ರೆ ಜ್ಯೋತಿಷ ವಾಸ್ತು ತಜ್ಞರಿದ್ರೆ ಅದರಲ್ಲೂ ಮಹಾವಾಸ್ತು ತಜ್ಞರು ದಯವಿಟ್ಟು ಮನೆಗೆ ಕರ್ಸ್ಕೊಂಡು ಬಂದು ಮನೆಗೆ ವಾಸ್ತುವನ್ನು ಪ್ರಿಪೇರ್ ಮಾಡಿಮ್ಮ ಓಕೆನಾ ಮನೆಯಲ್ಲಿ ಯಾಕಂದ್ರೆ ಸೌತ್ ಈಸ್ಟ್ ಕಾರ್ನರ್ ಟೋಟಲಿ ಹೋಗಿ ಹೋಗಿರುವಂತದ್ದು ಇದ್ರ ಪ್ರಕಾರ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಒಳಗಾಗಿರುವಂಥದ್ದು ನಿಮಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತಮ್ಮ ಬೆಳವಣಿಗೆ ಆ ಮನೆಯಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ ಬೆಳವಣಿಗೆ ಸಂಬಂಧಪಟ್ಟಂತೆ ಕೊರತೆ ಇರ್ತದೆ ಮಗುವಿಗೆ ತೊಂದರೆ ಆಗುತ್ತೆ ಅಟ್ಲೀಸ್ಟ್ ಆ ಮನೆಯಲ್ಲಿ ಆಲಸ್ಯದ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿರ್ತದಮ್ಮ ಸ್ವಲ್ಪ ಜಾಗ್ರತೆ ಮಾಡಬೇಕಮ್ಮ ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಎಲ್ಲಿ ಮಾಡಬೇಕು ಯಾರಾದರೂ ಮಹಾವಾಸ್ತು ಎಕ್ಸ್ಪರ್ಟ್ ಇದ್ದರೆ ದಯವಿಟ್ಟು ಅವರನ್ನ ಕರ್ಸ್ಕೊಂಡು ಬಂದು ಒಂದು ಟ್ರೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಖಂಡಿತ ಈ ಜಾತಕ ಫೇವರೇಬಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದಮ್ಮ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಂ ನಿಮಗೆ ಒಂದು ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೇನೆ ಬೇಕಾದ ಅದನ್ನು ಮಾಡ್ಕೊಳ್ಳಿ ಸ್ವಲ್ಪ ಈ ತುಪ್ಪವನ್ನು ಮಗನ ಕೈಯಿಂದ ಯಾವುದಾದ್ರೂ ದೇವಿಯ ಟೆಂಪಲ್ಗೆ ಅಥವಾ ಯಾವುದೇ ಟೆಂಪಲ್ನಲ್ಲಿ ಹೋಗಿ ಇಟ್ಟು ಬರಲಿಕ್ಕೆ ಹೇಳಿಮಾ ಶುಕ್ರವಾರ ದಿವಸ ರೈಟಾ ಅದು ಶುಕ್ರವಾರ ದಿವಸ ಯಾವಾಗುತ್ತಾ ಮಧ್ಯ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಮ್ಮ ಓಕೆನಾ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅನ್ಯಥಾ ಇದು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂಥರ ಟೆನ್ಷನೇ ಆಗಿರ್ತದಮ್ಮ ಯಾವಾಗ ಏನಾಗುತ್ತೆ ಅಂತ ಗೊತ್ತೇ ಆಗಲ್ಲ ರೈಟ್ ತಾನೇ ಸೊ ಅದಕ್ಕೋಸ್ಕರ ಆ ಒಂದು ಸೊಲ್ಯೂಷನ್ ಮಾಡ್ಕೊಂಡಾಗ ಎಲ್ಲ ರೀತಿಯಲ್ಲಿ ಕೂಡ ಫೇವರೇಬಲ್ ಆಗುತ್ತೆ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಮ್ಮ ತುಂಬ ಡಾಕ್ಟ್ರಿಗೆ ಹಣ ಹಾಕುವುದನ್ನು ವಾಸ್ತುಗೆ ಹಣ ಹಾಕಿ ಖಂಡಿತ ನಿಮ್ಮ ಹಣ ಉಳಿಯುತ್ತೆ ಆನಂತರ ವಾಸ್ತು ಪ್ರಕಾರ ಮನೆಯಲ್ಲಿದ್ದಂಥ ಏನೊಂದು ತೊಂದರೆ ಉಂಟಮ್ಮ ಆ ತೊಂದರೆ ಸಮೇತ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗಲೀತಾಯಿ ಓಕೆನಾ ಓಕೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಇಲ್ಲ ಅಂದರೆ ಇದಕ್ಕೆ ಹಣ ಸುರಿತಾನೆ ಇರ್ತೀರ ಎಲ್ಲ ರೀತಿಯಲ್ಲಿ ಕೂಡ ಅಚಾನಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ಇವತ್ತು ಸರಿ ಇತ್ತು ಇವತ್ತು ಸರಿ ಇಲ್ಲ ಓಕೆನಾ ರೈಟ್ ಆ ಕೇತು ಕೆಲಸ ಮಾಡಿದಾಗ ಅದೇ ರೀತಿ ಅದೇ ರೀತಿ ಶುಕ್ರಲ್ಲಿ ಆರನೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸೊ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ರೈಟ್ ಓಕೆ ಮತ್ತೆ ಹಾಗಾದರೆ ನಿಮ್ಮ ಮುಖ್ಯದ್ವಾರ ಓಕೆ ಮುಖ್ಯದ್ವಾರನೂ ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇಂಟೈನ್ ಮಾಡಿ ನಾರ್ತ್ ವೆಸ್ಟ್ ಕಾರ್ನರ್ ಅನ್ನು ಮೇಂಟೈನ್ ಮಾಡಿ ಆನಂತರ ನಾನು ಹೇಳಿದ ದಿಕ್ಕುಗಳನ್ನು ಮೇಂಟೈನ್ ಮಾಡಿ ಅಥವಾ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತಪ್ಪ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿ ಓಕೆನಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನನ್ನಲ್ಲಿಯೇ ಮಾತಾಡಲಿಕ್ಕೆ ಖಂಡಿತ ನಿಮ್ಮ ಜೊತೆ ಮಾತಾಡ್ತೀನಪ್ಪ ಬಟ್ ಸಮಯ ತೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ